ಹಾಯ್ ಹಲೋ ಮತ್ತೊಮ್ಮೆ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲ್ನಿಂದ ನಾನು ನಿಮ್ಮ ರಮೇಶ್ ಸರ್ ಸ್ನೇಹಿತರೆ ಇವತ್ತು ಮತ್ತೊಂದು ಅದ್ಭುತವಾಗಿರ್ತಕ್ಕಂಥ ಪಠ್ಯಪುಸ್ತಕ ವಿಶ್ಲೇಷಣಾ ಸರಣಿಯಲ್ಲಿ ಬಹಳ ಒಳ್ಳೆಯ ಪಾಠ ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳನ್ನು ತುಂಬ ಅದ್ಭುತವಾಗಿ ನಾನು ನಿಮ್ಗೆ ಹೇಳ್ಕೊಡೋನಿದ್ದೀನಿ ಮುಂದಿನ ದಿನಗಳಲ್ಲಿ ನೀವು ಬರಿಬಹುದಾದಂಥ ಪರೀಕ್ಷೆಗಳಿಗೆ ಇದು ತುಂಬಾ ಹೆಲ್ಪ್ಫುಲ್ ಆಗ್ತಕ್ಕಂಥ ಪಾಠ ಅಂತ ಹೇಳ್ಬೋದು ಹಾಗಾಗಿ ಸ್ನೇಹಿತರೆ ಈ ಒಂದು ಪಠ್ಯಪುಸ್ತಕ ವಿಶ್ಲೇಷಣಾ ಸರಣಿಗಳು ನಿಮ್ಮ ಬಾಳಲ್ಲಿ ಬೆಳಕನ್ನಂತೂ ತರ್ತವೆ ಅಂತ ಹೇಳ್ಬೋದು ಹಾಗಾಗಿ ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳನ್ನು ನಾವಿವತ್ತು ಹೇಳ್ಕೊಡೋಣ ಸೊ ಅಲ್ಲಿವರೆಗೂ ಯಾರು ಇನ್ನೂ ಕೂಡ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ನೋಡೋದ್ರಿಂದ ನಮಗೂ ಒಂದು ಹೆಮ್ಮೆ ನಿಮಗೂ ಒಂದು ಖುಷಿ ಮುಂದಿನ ಪರೀಕ್ಷೆಗಳು ಕೂಡ ಸತತವಾಗಿ ಸಕ್ಸಸ್ ಕಡೆ ಹೋಗುತ್ತೆ ಅಂತ ನಾನು ನಿಮ್ಗೆ ಹೇಳ್ಬೋದು ಬನ್ನಿ ಇವತ್ತಿನ ನಮ್ಮ ಈ ವಿಡಿಯೋನ ಎಷ್ಟು ವಿಚಾರಗಳನ್ನು ನಿಮಗೆ ನಾವು ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ತೀವಿ ಅನ್ನೋದನ್ನು ಈ ಒಂದು ವಿಡಿಯೋದ ಟಿಲ್ ಎಂಡ್ವರೆಗೂ ನೋಡಿದ್ರೆ ಬಹಳ ಅದ್ಭುತವಾದ ವಿಚಾರಗಳು ನಿಮಗೆ ಸಿಗತ್ತೆ ನೀವು ನೋಡಿರ್ಬೋದು ಒಂದು ಸಮಕಾಲೀನ ವ್ಯವಸ್ಥೆಯಲ್ಲಿ ಕೆಲವು ಪ್ರಮುಖ ನಾಗರಿಕತೆಗಳ ಸ್ಪಾಟ್ಗಳು ನಿಮಗೆ ಕಾಣ್ತವೆ ಭಾರತದಲ್ಲಿ ಸಿಂಧೂ ಬಯಲಿನ ನಾಗರಿಕತೆ ಇದ್ದು ನಂತರ ವೇದಗಳ ಕಾಲದ ನಾಗರಿಕತೆಗೆ ಒಂದು ಕಂಟಿನ್ಯೂಟಿ ಫಿಕ್ಸ್ ಆಗಿತ್ತು ಸೇಮ್ ಅದೇ ಟೈಮಲ್ಲೂ ಕೂಡ ಆ ಕಡೆ ನೀವು ಏನು ನಮ್ಮ ಪರ್ಷಿಯಾ ಇರಾನ್ನ ನಮ್ಮ ಮೆಸ್ಪಟೋಮಿಯಾ ಭಾಗ ಬರುತ್ತೆ ಅದು ಮೆಸ್ಪಟೋಮಿಯಾ ನಾಗರಿಕತೆ ಇತ್ತು ಹಾಗೆ ನೈಲ್ ನದಿಯ ದಡಗಳಲ್ಲಿ ಈಜಿಪ್ಟ್ ನಾಗರಿಕತೆ ಇತ್ತು ಈ ಕಡೆ ಹ್ಯಾಂಗೋ ಸಿ ಕಿಯಾಂಗ್ನ ತೀರಗಳಲ್ಲಿ ಚೈನಾ ನಾಗರಿಕತೆ ಇತ್ತು ಒಂದು ಸಮಕಾಲೀನ ಸ್ಟೇಜಲ್ಲಿ ಈ ನಾಲ್ಕು ನಾಗರಿಕತೆಗಳು ಕೂಡ ಬಹಳ ಅತ್ಯುತ್ತಮವಾದಂಥ ವಿಚಾರಧಾರೆಗಳೊಂದಿಗೆ ಒಂದಕ್ಕೊಂದು ಸಂಪರ್ಕವನ್ನು ಹೊಂದೋದ್ರ ಮುಖಾಂತರವಾಗಿ ಜಗತ್ತಿಗೆ ಉತ್ತಮ ಬೆಳವಣಿಗೆಯ ಸಂದೇಶವನ್ನು ಇವು ನೀಡಿದ್ವು ಅಂತ ಹೇಳ್ಬೋದು ಸ್ನೇಹಿತರೆ ಇವತ್ತು ನಾವು ಜಗತ್ತಿನ ಪ್ರಮುಖ ನಾಗರಿಕತೆಗಳಲ್ಲಿ ನೋಡೋದಾದರೆ ಈಜಿಪ್ಟ್ ನಾಗರಿಕತೆ ಈ ಪಾಠದಲ್ಲಿ ಈಜಿಪ್ಟ್ ನಾಗರಿಕತೆ ಮೆಸ್ಪಟೋಮಿಯ ನಾಗರಿಕತೆ ಚೀನಾ ನಾಗರಿಕತೆ ಗ್ರೀಕ್ ನಾಗರಿಕತೆಗಳು ರೋಮನ್ನರ ನಾಗರಿಕತೆಗಳು ಉತ್ತರ ಅಮೇರಿಕ ಮತ್ತು ದಕ್ಷಿಣ ಅಮೇರಿಕಾದ ಖಂಡದಲ್ಲಿ ಬರೋ ಮಾಯನ್ನರ ನಾಗರಿಕತೆ ಇಂಕ ನಾಗರಿಕತೆ ಅಜ್ಟೆಕ್ ನಾಗರಿಕತೆಗಳ ಬಗ್ಗೆ ನಾವು ಇವತ್ತು ತಿಳ್ಕೊತೀವಿ ತುಂಬ ಚೆನ್ನಾಗಿರ್ತವೆ ಕೊನೆತನಕ ನೋಡಬೇಕಾಗತ್ತೆ ಹಾಗಾದರೆ ಬನ್ನಿ ಈ ವಿಚಾರದಲ್ಲಿ ನಾವು ನೋಡೋದಾದರೆ ಒಂದು ಪ್ರಶ್ನೆ ನಮ್ಮ ಎದುರುಗಡೆ ಬರುತ್ತೆ ಈ ಕೆಳಗಿನ ಯಾವ ನಾಗರಿಕತೆಯು ನೈಲ್ ನದಿಯ ಬಯಲಿನಲ್ಲಿ ನೆಲೆಸಿತ್ತು ಅಂತ ಕೇಳಿದ್ರೆ ಎಕ್ಸಾಕ್ಟ್ಲಿ ಭಾಳಷ್ಟು ಜನರಿಗೆ ಗೊತ್ತಿದೆ ಈಜಿಪ್ಟನ್ನು ನೈಲ್ ನದಿಯ ವರಪ್ರಸಾದ ಅಂತ ಕರಿತಿದ್ರು ಅಂತ ನಮ್ಮ ಓಲ್ಡ್ ಟೆಕ್ಸ್ಟ್ ಬುಕ್ಕಲ್ಲ ಡೈಲಾಗ್ ಯಾವಾಗೂ ಇರ್ತಾಯಿತ್ತು ಬಟ್ ಈ ಟೆಕ್ಸ್ಟ್ ಬುಕ್ಕಲ್ಲಿ ಅದಿಲ್ಲ ನೈಲ್ ನದಿಯ ದಡದಲ್ಲಿ ಈಜಿಪ್ಟ್ ನಾಗರಿಕತೆ ಅರಳಿತ್ತು ಓಕೆ ಹಾಗೇ ಇನ್ನು ಉಳಿದವು ನಾಗರಿಕತೆಗಳು ಕೂಡ ಹೇಳುವಾಗ ಅದ್ರ ಬಗ್ಗೆ ಹೇಳ್ತೀನಿ ಸಾಮಾನ್ಯವಾಗಿ ನಾಗರಿಕತೆಗಳು ಹುಟ್ಟಿದ್ದೆಲ್ಲ ನದಿಗಳ ಬಯಲು ಸೀಮೆ ಪ್ರದೇಶಗಳಲ್ಲೇ ಹುಡ್ತಾ ಇದ್ದವು ಯಾಕೆ ಅಂತಂದರೆ ಅಲ್ಲಿ ಅವುಗಳಿಗೆ ಬೇಕಾದಂತಹ ಅವಲಂಬನೆ ಚೆನ್ನಾಗಿತ್ತು ನೀರು ಪರಿಸರ ಮಾನವ ಮೂವರು ಕೂಡ ಹೊಂದಾಣಿಕೆ ಮಾಡಿಕೊಳ್ಬೇಕು ಅಂದರೆ ಉತ್ತಮ ಕೃಷಿ ಭೂಮಿ ಇದಕ್ಕೆ ಅವಕಾಶ ಇತ್ತು ಹಾಗೆ ಈಜಿಪ್ಟಿನ ನಾಗರಿಕತೆಯು ಕೂಡ ಈ ನಮ್ಮ ಆಫ್ರಿಕಾ ಖಂಡದ ತುತ್ತ ತುದಿಯಲ್ಲಿ ಅಂದರೆ ಈಶಾನ್ಯ ಭಾಗಕ್ಕೆ ನಮಗೆ ನೈಲ್ ನದಿ ಹರಿತಾ ಇತ್ತು ಈ ನೈಲ್ ನದಿಯ ದಡದಲ್ಲಿ ಈ ನಾಗರಿಕತೆ ಇತ್ತು ಅನ್ನೋದಕ್ಕೆ ಅಲ್ಲಿ ದೊರೆತಿರ್ತಕ್ಕಂಥ ಅವಶೇಷಗಳು ನಮಗೆ ಈಜಿಪ್ಟ್ನ ವೈಭವವನ್ನು ಹೇಳ್ತಾವೆ ಹೇಗೆ ಭಾರತದಲ್ಲಿ ಹರಪ್ಪ ನಾಗರಿಕತೆ ವೈಭವ ನಮಗೆ ಸಿಕ್ತೋ ಹಾಗಲ್ಲಿ ಸಿಗತ್ತೆ ಅಗಾಧವಾದಂಥ ಪಿರಮಿಡ್ಗಳು ಮೂರ್ತಿ ಶಿಲ್ಪಗಳು ದೇವಾಲಯಗಳಿದ್ದಾವೆ ಅದರೊಳಗೆ ಅನೇಕ ಬರಹಗಳನ್ನು ಹೊಂದಿರತಕ್ಕಂಥದ್ದಿದೆ ಅವರು ಸಂಸ್ಕೃತಿ ಮತ್ತು ಚರಿತ್ರೆಯನ್ನು ನಮಗವು ತಿಳಿಸಿ ಹೇಳ್ತಾವೆ ಹಾಗಾದ್ರೆ ಸಂಸ್ಕೃತಿಯನ್ನು ನಮಗೆ ತಿಳಿಸಿ ಹೇಳ್ತವೆ ಅಂತ ಹೇಳೋದಾದರೆ ಎದುರಿಗೆ ಬರೋದು ಅವರು ಬಳಸ್ತಾ ಇದ್ದಂಥ ಚಿತ್ರಲಿಪಿ ಯಾವುದು ಅಂತ ಈಜಿಪ್ಟಿಯನ್ನರು ಬಳಸ್ತಾ ಇದ್ದಂಥ ಚಿತ್ರಲಿಪಿ ಯಾವುದು ಸಂಸ್ಕೃತ ಹೇರೋಗ್ಲೊಪಿಕ್ಸ್ ಕ್ಯೂನಿಫಾರ್ಮ ಪ್ರಾಕೃತ ಅಂತ ತಗೊಂಡ್ರೆ ಎಕ್ಸಾಕ್ಟ್ಲಿ ನಮ್ಮ ಆನ್ಸರ್ ಹೇರೋಗ್ಲಿಪಿಕ್ಸ್ ಆಗಿರಬೇಕು ಅವರು ಬಳಸ್ತಾ ಇದ್ದಂಥ ಚಿತ್ರಲಿಪಿಯನ್ನು ಹ್ಯಾರೋಗ್ಲೋಪಿಕ್ಸ್ ಅಂತ ಕರಿತಾ ಇದ್ರು ಒಂದು ಚಿತ್ರದಲ್ಲ ಸಂಪೂರ್ಣವಾದಂಥ ವಿವರಗಳನ್ನು ಹೇಳೋ ಅಂಥ ಒಂದು ಪರಿಪಾಠ ಕೋಡಿಂಗ್ ಮತ್ತು ಡಿ ಕೋಡಿಂಗ್ ಮಾಡಿ ಬರಿತಕ್ಕಂಥದ್ದು ಅವ್ರ ಇತ್ತು ಅಂತ ಹೇಳ್ಬೋದು ಈಗಿನ ಕಾಲಕ್ಕೆ ನೋಡ್ಕೊಂಡ್ರೆ ಹಾಗಾಗಿ ಈಜಿಪ್ಟಿಯನ್ನರಿಗೆ ನಾಯಿಲ್ ನದಿ ತುಂಬ ಉತ್ತಮವಾದ ಅವಕಾಶ ಮಾಡಿದ್ದರಿಂದಾಗಿ ಅಗಾಧವಾದ ನೀರಾವರಿ ವ್ಯವಸ್ಥೆ ಬಗ್ಗೆ ತಿಳ್ಕೊಂಡಿದ್ರು ಕೃಷಿ ನೀರಾವರಿಯನ್ನು ಅವಲಂಬಿಸಿತ್ತು ದೇವಾಲಯಗಳನ್ನು ಕಟ್ಟಾಕಿದರು ಅವ್ರು ಹುಟ್ಟಾಕಿದ ಕ್ಯಾಲೆಂಡರ್ ಸಮಯ ಮಾಪನ ಮಾಡಲು ಅತ್ಯಂತ ಉಪಯುಕ್ತವಾದಂಥ ಮಾದರಿ ಮುಂದೆ ಅದನ್ನು ಗ್ರೀಕ್ ಲೆವೆಲಲ್ಲಿ ಡೆವಲಪ್ ಮಾಡ್ಕಂತ ಹೋಯಿತು ಹಾಗಾಗಿ ಅವರು ಎಲ್ಲ ಅತ್ಯುತ್ತಮವಾದಂಥ ಬರವಣಿಗೆ ಕಲೆ ಕೂಡ ಇತ್ತು ಸಂಕೇತಗಳ ಭಾಷೆ ಅದೇ ಹೇಳಿದರೆ ನಮಗೆ ಕೋಡಿಂಗ್ ಲೆವೆಲಲ್ಲಿ ಇರ್ತಾ ಇತ್ತು ಅದನ್ನು ಹೀರೋಗ್ಲಪಿಕ್ಸ್ ಅಥವಾ ಪವಿತ್ರ ಬರವಣಿಗೆ ಅಂತ ಕೂಡ ಕರಿತೀವಿ ಹಾಗೆ ಈಜಿಪ್ಟಿಯನ್ನರ ಕೃಷಿ ವ್ಯವಸ್ಥೆ ನಾವು ನೋಡ್ತಾ ಹೋದರೆ ಪ್ರತಿ ವರ್ಷ ಮಳೆಗಾಲದಲ್ಲಿ ನೈಲ್ ನದಿವೆ ಕಣಿವೆಗಳು ಸಂಪೂರ್ಣವಾಗಿ ನೀರಿಂದ ತುಂಬಿಕೊಂಡು ಕೆರೆಯನ್ನಾಗಿಸ್ತಾ ಇದ್ವು ಆ ನೈಲ್ ನದಿಯ ಬೇಸಿಗೆಯ ಸಮಯ ಬರ್ತಾ 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 ನೀರು ಬತ್ತಿ ಹೋಗ್ತಾ ಇತ್ತು ಬತ್ತಿ ಹೋದಂಥ ಪ್ರದೇಶಗಳ ಮೇಲೆ ಹೊಲ ಗದ್ದೆಗಳು ಹುಲ್ಲುಗಾವಲುಗಳು ಉತ್ಕೃಷ್ಟವಾದ ಜೇಡಿ ಮಣ್ಣಿನಿಂದ ಕೂಡಿರ್ತಾ ಇತ್ತು ಆ ಪ್ರದೇಶದಲ್ಲಿ ಇವರು ಒಂದು ಬೇಸಾಯದ ಅನುಭವಗಳನ್ನು ಮಾಡ್ತಾಯಿದ್ರು ಬೇಸಾಯಕ್ಕೆ ಹೇಳು ಮಾಡಿಸ್ತಂಥ ಭೂಮಿಗಳು ಇದಾಗಿತ್ತು ಅಂತ ಹಾಗಾಗಿ ನೂರಾರು ಜನರಿಂದ ಇವರು ಅನೇಕ ಕೆಲಸವನ್ನು ಸದೃದಯವಾಗಿ ಈಜಿಪ್ಟ್ನ ನದಿಯೊಂದೇ ಇವರಿಗೆ ಅತ್ಯುತ್ತಮವಾದಂಥ ಪೂರೈಕೆ ಮಾಡ್ತಾ ಇತ್ತು ಹಾಗಾಗಿ ಮೊಟ್ಟ ಮೊದಲ ನಗರದ ಜನರಿಗೆ ಅದು ಆಹಾರವನ್ನು ಒದಗಿಸ್ತಾ ಇತ್ತು ಆ ಕಾಲಕ್ಕೆ ಹಾಗೆಯೇ ಬೇಸಾಯಕ್ಕೆ ಒಳಗಾಗುವ ಎಲ್ಲ ಪ್ರದೇಶಗಳಲ್ಲೂ ಕೂಡ ಕಣಿವೆಗಳಿರಲಿಲ್ಲ ಆದ್ದರಿಂದ ಸಣ್ಣ ಸಣ್ಣ ಕಾಲುವೆ ಬಾವಿಗಳ ಮುಖಾಂತರ ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಂಡು ಕೃಷಿ ಮಾಡೋದು ಅವರಿಗೆ ಉದ್ದೇಶ ಆಗಿರ್ತಾ ಇತ್ತು ಇನ್ನು ಈಜಿಪ್ಟ್ ಜನರಿಗೆ ನೀವು ಯಾವಾಗು ನೋಡ್ಬೋದು ಸ್ವಲ್ಪ ದೈವತ್ವದ ನಂಬಿಕೆ ಜಾಸ್ತಿ ಅವರಲ್ಲಷ್ಟೇ ಅಂತಲ್ಲ ಎಲ್ಲ ಕಡೆಯೂ ಇದೆ ಆದರೆ ಅವರಲ್ಲಿ ಸ್ವಲ್ಪ ವಿಶೇಷವಾಗಿ ನಮ್ಗೆ ಕಾಣಿಸ್ತವೆ ಸಮೃದ್ಧ ಮತ್ತು ಸುಭಿಕ್ಷಿತವಾದಂಥ ಈಜಿಪ್ಟ್ನ ಕೃಷಿಕರು ಹೇಗೆ ಅಲ್ಲಿನ ನಗರವಾಸಿಗಳು ಬಿಡುವಿನ ವೇಳೆಯಲ್ಲಿ ಕಲಾತ್ಮಕ ವಸ್ತುಗಳ ರಚನೆಯಲ್ಲಿ ಇದ್ದರು ಪ್ರಕೃತಿ ವಿಷಯವನ್ನು ವಿವರಿಸಲಿಕ್ಕೆ ಅಲ್ಲಿ ಪುರೋಹಿತ ವರ್ಗ ಭಾಳ ಸ್ಟ್ರಾಂಗ್ ಆಗಿ ಒಂದು ವ್ಯವಸ್ಥೆ ಅಂತಂತ ಅವ್ರು ಹೇಳ್ತಾ ಬಂದರು ಅನೇಕ ರೀತಿಯ ವ್ಯವಸ್ಥೆಗಳನ್ನು ಹೇಳುವಾಗ ಬರವಣಿಗೆಗಳ ದಾಖಲೆಯ ರೂಪದಲ್ಲಿ ಅದರ ಸಂರಕ್ಷಣೆಯ ಗುರುತರ ಜವಾಬ್ದಾರಿಯನ್ನು ವಿದ್ವಾಂಸರು ಹೊತ್ಕೊಂಡು ಅದನ್ನು ಕ್ಲೀನಾಗಿ ಬರೆದಿಟ್ರು ಮರಣದ ನಂತರ ಅವ್ರು ಹೇಳ್ತಾರೆ ಆತ್ಮದ ನಂಬಿಕೆಗಳಲ್ಲಿ ಮರಣದ ನಂತರ ಮನುಷ್ಯನ ಬದುಕಿನ ಬಗ್ಗೆ ಅವ್ರಿಗೆ ತುಂಬ ನಂಬಿಕೆ ಇತ್ತು ನಮ್ಮಲ್ಲೂ ಇದೆಯಲ್ಲ ಮನುಷ್ಯ ಸತ್ ಮೇಲೆ ಅವನು ಪುಣ್ಯ ಜಾಸ್ತಿ ಮಾಡಿದರೆ ಸ್ವರ್ಗಕ್ಕೆ ಹೋಗ್ತಾನೆ ತುಂಬ ಕೆಟ್ಟದ್ದು ಮಾಡಿದರೆ ನರಕಕ್ಕೆ ಹೋಗ್ತಾನೆ ಅಂತ ಆವಾಗ ಯಮದೇವನ ಎದುರುಗಡೆ ಹೋಗಿ ನಿಲ್ತವೆ ಚಿತ್ರಗುಪ್ತ ಲೆಕ್ಕ ಹೇಳ್ತಾನೆ ಇವೆಲ್ಲ ನಮಗೆ ಒಂದು ಕತೆ ಹೇಗೆ ನೆನಪಿದೆಯೋ ಹಾಗೆ ಈಜಿಪ್ಟ್ನವರಲ್ಲೂ ಕೂಡ ಮನುಷ್ಯನು ಪರಲೋಕದಲ್ಲಿ ಇಹಲೋಕದ ತನ್ನ ಕೃತ್ಯಗಳ ವರದಿಯನ್ನು ಸಾವಿನ ನಂತರ ಬದುಕಿನ ಅಧಿಪತಿ ಅವರ ಪ್ರಬಲ ದೈವ ಓರಿಸಿಸ್ನ ಮುಂದೆ ಇಡಬೇಕು ಅಂತ ನಮ್ಮಲ್ಲಿ ಹೆಂಗೆ ಯಮ ಅಂತೀವೋ ಅವರಲ್ಲಿ ಹಂಗೆ ಓರಿಸಿಸ್ ಅನ್ನುವಂಥ ನಂಬಿಕೆ ಇತ್ತು ಹೆಚ್ಚು ಕಡಿಮೆ ಇವೆಲ್ಲ ಸಮಾನವಾದ ಪರಿಕಲ್ಪನೆಗಳಿದಾವೆ ನಿಮಗೆ ಹೀಗೆ ಅದರ ಒಂದು ಮನುಷ್ಯನ ಬದುಕಿನ ಬಗ್ಗೆ ಭಾಳ ಸ್ಪಷ್ಟವಾದಂಥ ವಿವರಗಳು ಮತ್ತು ಅವರ ಧಾರ್ಮಿಕ ನಂಬಿಕೆಗಳು ನಮಗೆ ಸಿಗ್ತಾ ಹೋಗ್ತವೆ ಅದರ ಮುಂದುವರಿದ ಭಾಗದಲ್ಲಿ ಅವರು ಮಮ್ಮಿಗಳನ್ನು ರಚನೆ ಮಾಡ್ತಾಯಿದ್ರು ಅಂದರೆ ಇಲ್ಲಿಯ ಜನರು ಯಾವಾಗ ದೈವತ್ವದ ನಂಬಿಕೆ ಇಟ್ಟರೋ ಪುರೋಹಿತ ವರ್ಗ ಅವ್ರನ್ನ ಹೇಗೆ ಟೀಚ್ ಮಾಡ್ತಾ ಇತ್ತು ಆ ರೀತಿ ನಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು ಹಾಗಾಗಿ ಅವರು ಇಲ್ಲಿನ ಬದುಕು ಕೇವಲ ಕ್ಷಣಿಕ ಅಂತ ಪರಿಗಣಿಸ್ತಾರೆ ಬದುಕಿನ ಸುದೀರ್ಘ ತಯಾರಿ ನಡೆಸಿದ ಪರಿಣಾಮ ನದಿ ಪ್ರದೇಶವನ್ನೆಲ್ಲ ಅವರು ಸತ್ತವರಿಗಾಗಿಯೇ ಮೀಸಲಿಟ್ರು ಈಗಲೂ ಕೂಡ ಅಷ್ಟೇ ನಮ್ಮಲ್ಲಿ ನೀವು ಹಳ್ಳಿಗಾಡುಗಳು ಪ್ರದೇಶಗಳಿಗೆ ಹೋದರೆ ಒಂದು ಹಳ್ಳ ಇರ್ತದೆ ಅದರ ದಿಣ್ಣೆಯ ಮೇಲೇ ನಮ್ಮಲ್ಲಿ ಸ್ಮಶಾನ ಮಾಡ್ತಕ್ಕಂಥದ್ದು ರೂಢಿ ಸತ್ತ ಎಣ್ಣೆಗಳನ್ನು ಹುಗಿತಕ್ಕಂಥದ್ದು ರೂಢಿ ಇದೆ ಈಗಲೂ ಇದೆ ದೊಡ್ಡ ದೊಡ್ಡ ನಗರ ಪ್ರದೇಶಗಳಲ್ಲಿ ಅದಕ್ಕಾಗಿ ಮೀಸಲಾಗಿರುವಂಥ ಒಂದು ಜಾಗವನ್ನು ಮಾಡಿರ್ತಾರೆ ಆದರೆ ಹಳ್ಳಿಗಳಲ್ಲೂ ಮಾಡಿರ್ತಾರೆ ಕೆಲವು ಕಡೆ ಇಲ್ಲ ಅಲ್ಲಿ ಯಾವುದೋ ಒಂದು ಹಳ್ಳ ಹರಿತಾ ಇದೆ ನದಿ ಹರಿತಾ ಇದೆ ಅಥವಾ ಇನ್ನೇನೋ ಒಂದು ತೊರೆ ಇದೆ ಅಂದರೆ ಆ ಜಾಗದಲ್ಲಿ ಮಾಡಿರ್ತಾರೆ ಹಾಗಾಗಿ ಇಲ್ಲೂ ಕೂಡ ಅಷ್ಟೇ ನೈಲ್ ನದಿ ಪ್ರದೇಶಗಳನ್ನು ಅವರಿಗಾಗಿ ಮೀಸಲಿಟ್ಟಿದ್ರು ಈ ನಿಟ್ಟಿನ ತಯಾರಿಯಲ್ಲಿ ಸತ್ತವರ ದೇಹವನ್ನು ಅವರು ವಿವಿಧ ರೀತಿಯ ರಾಸಾಯನಿಕಗಳನ್ನು ಲೇಪಿಸಿಬಿಟ್ಟು ಅದನ್ನು ಬಟ್ಟೆಯಿಂದ ಸುತ್ತಿಡ್ತಾಯಿದ್ರು ಹಾಗೆ ಸುತ್ತಿಡ್ತಾ ಇದ್ದಂತಹ ಆ ಒಂದು ಹೆಣ ಏನಿತ್ತು ಇಡೀ ದೇಹವನ್ನೆಲ್ಲ ಆವರಿಸುವಂತೆ ಅದನ್ನು ಸಂರಕ್ಷಣೆ ಮಾಡ್ತಾಯಿದ್ರು ಹೀಗೆ ಸಂರಕ್ಷಿಸಲ್ಪಟ್ಟ ದೇಹಗಳನ್ನು ಅವರು ಮಮ್ಮಿಗಳು ಅಂತ ಕರಿತಾಯಿದ್ರು ಈ ಮಮ್ಮಿಗಳ ರಚನೆಯಿಂದಾಗಿನೇ ಅಲ್ಲಿ ಏನಾಯಿತು ಅವರಲ್ಲಿ ಇನ್ನೂ ಒಂದು ನಂಬಿಕೆ ಇತ್ತು ಈ ದೇಹವನ್ನು ವಿಶೇಷವಾಗಿ ತಯಾರಿಸಿದ ಶವಪಟ್ಟಿಯಲ್ಲಿಟ್ಟು ಈಜಿಪ್ಟಿನವರ ಸಮಾಧಿಯ ವಾಸ್ತವಿಕ ನೆಲೆಯನ್ನು ಕಟ್ತಾಯಿದ್ರು ಅಲ್ಲಿ ಪಿರಮಿಡ್ಗಳನ್ನು ಕಟ್ಟುವಂಥ ಸಂಸ್ಕೃತಿ ಇತ್ತು ಏನು ಮಾಡ್ತಾಯಿದ್ರು ಈ ದೇಹದ ಸುತ್ತ ಅವನ ದಿನನಿತ್ಯದ ಬಳಕೆಗೆ ಬೇಕಾಗ್ತಕ್ಕಂಥ ವಸ್ತುಗಳು ಅಡಿಗೆಯವನ ಕ್ಷೌರಿಕನ ಸಣ್ಣ ಸಣ್ಣ ಗೊಂಬೆಗಳನ್ನು ಇಡ್ತಾ ಇದ್ರು ಅವುಗಳನ್ನು ಮಾಡಿಟ್ಟು ಅವು ಸಕಲ ಸಿದ್ಧತೆಗಳನ್ನು ಮಾಡಿಬಿಟ್ಟು ಅವನ ಜೀವನಕ್ಕೆ ಸಂಬಂಧಪಟ್ಟಂಥ ಎಲ್ಲ ವ್ಯಕ್ತಿಗಳನ್ನು ಗೊಂಬೆ ರೂಪದಲ್ಲಿ ಮಾಡಿ ಎಲ್ಲ ವಸ್ತುಗಳನ್ನು ಇಟ್ಟು ಅವುಗಳ ಸಮಾಧಿಗಳ ಮೇಲೆ ತ್ರಿಭುಜಾಕಾರದಲ್ಲಿ ಕಟ್ತಾ ಇದ್ದಂಥದ್ದೇ ಈ ಪಿರಮಿಡ್ಗಳು ಸಮಾಧಿಗಳನ್ನು ಬೆಟ್ಟಗಳ ಬಂಡೆಯನ್ನು ಕೊರೆದು ಅದರಲ್ಲಿ ರಚಿಸ್ತಾ ಇದ್ದರು ಕ್ರಮೇಣ ಈಜಿಪ್ಟ್ ಅನ್ನೋರು ಉತ್ತರಕ್ಕೆ ಸಾಗದಂತೆ ಮರುಭೂಮಿಯಲ್ಲೇ ಸಮಾಧಿಯನ್ನು ಕಟ್ಟಬೇಕು ಅನ್ನೋಂಥ ಸಂಸ್ಕೃತಿ ಆಮೇಲೆ ಡೆವಲಪ್ ಆಯಿತು ಅವರು ಹೇಳ್ತಾರೆ ಯಾಕೆ ಹಿಂಗೆಲ್ಲ ಮಾಡ್ತಾ ಇದ್ವಿ ಅಂತಂದರೆ ಮತ್ತೆ ಈ ದೇಹವನ್ನು ಬಿಟ್ಟು ಹೋಗಿರುವ ಆತ್ಮ ಮತ್ತೆ ಬಂದು ನೆಲೆಸತ್ತೆ ನೆಲೆಸಿದಾಗ ಅದಕ್ಕೆ ಬದುಕೋದಕ್ಕೆ ಬೇಕಲ್ಲ ಅದಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾಯಿದ್ರು ಅಂತ ನಮ್ಮಲ್ಲಿ ಅದನ್ನು ಪುನರ್ಜನ್ಮ ಕಲ್ಪನೆಯನ್ನು ಇದೆ ಹಾಗೆ ಹಾಗಾಗಿ ಚಿರನಿದ್ರೆಯಲ್ಲಿರುವವರನ್ನು ಯಾರೂ ಬಾಧಿಸದಂತೆ ಬೃಹತ್ ಶಿಲೆಗಳನ್ನು ಬಳಸಿ ಗೋಪುರದಂತೆ ಸಮಾಧಿಯ ಮೇಲೆ ಕಟ್ಟಡವನ್ನು ಕಟ್ತಾಯಿದ್ರು ಅದೇ ರೀತಿ ಸ್ಪರ್ಧೆ ಮುಂದುವರೆದು ಮುಂದುವರೆದು ಏನಾಗ್ಬಿಡ್ತು ಅಂತಂದ್ರೆ ಶ್ರೀಮಂತರು ಮತ್ತು ದೊರೆಗಳಿಗೆ ಅತ್ಯಂತ ಎತ್ತರದ ಗೋಪುರಗಳ ಶಿಖರಗಳನ್ನು ಕಟ್ತಾ ಇದ್ರು ಹಾಗೆ ಕಟ್ಟುವ ಶಿಖರಗಳನ್ನೇ ಗ್ರೀಕರು ಇದನ್ನು ಪಿರಾಮಿಡ್ಸ್ ಅಂತ ಹೆಸರಿಟ್ರು ಸಣ್ಣವರೆಲ್ಲ ಸಣ್ಣ ಸಣ್ಣ ಕಟ್ತಾಯಿದ್ರು ದೊಡ್ಡ ದೊಡ್ಡ ಶ್ರೀಮಂತರು ಅದರಲ್ಲೂ ಶ್ರೀಮಂತಿಕೆ ತೋರಿಸ್ತಾ ಇದ್ರು ಹಾಗಾಗಿ ದೊಡ್ಡ ದೊಡ್ಡದಾಗಿ ಕಟ್ತಾಯಿದ್ರು ಇದ್ರು ಗಿಝೆ ಪಿರಮಿಡ್ ಬಹಳ ದೊಡ್ಡದಾಗಿರ್ತಕ್ಕಂಥ ಪಿರಮಿಡ್ ಈಜಿಪ್ಟನ್ನು ಆಳ್ತಿದ್ದಂಥ ದೊರೆಗಳನ್ನು ಆ ಕಾಲದಲ್ಲಿ ಫ್ಯಾರೋ ಅಂತ ಕರಿತಾರೆ ಫ್ಯಾರೋ ಅಂತಂದರೆ ದೊಡ್ಡ ಮನೆಯಲ್ಲಿ ವಾಸಿಸುವಂತಹ ಮನುಷ್ಯ ಅಂತ ಹೀಗೆ ಕೃಷಿಕಲು ಪ್ರಬಲರಾದ ಓರಿಸಿಸ್ನ ಆಳ್ವಿಕೆಯನ್ನು ಸಮ್ಮತಿಸಿದಂತೆ ಫ್ಯಾರೋಗಳ ಆಳ್ವಿಕೆಯನ್ನು ಕೂಡ ಒಪ್ಕೊಂಡಿದ್ರು ನಮ್ಮಲ್ಲೂ ಅಷ್ಟೇ ರಾಜ ಅಂದರೆ ದೈವಾಂಶ ಸಂಭೂತ ಹೆಂಗೆ ಒಪ್ಕೊಂಡಿದ್ವೋ ದೇವ್ರು ಬಂದು ನಮ್ಮನ್ನು ಆಳೋಕ್ಕಾಗಲ್ಲ ಹಂಗಾಗಿ ದೇವರೇ ಇವನನ್ನು ಕಳಿಸಿದ್ದಾನೆ ಇವನಿಗೆ ನಾವು ತಲೆಬಾಗಬೇಕು ಅಂತ ನಮ್ಮ ಲಾಗಿನ ಸಂಸ್ಕೃತಿ ಇತ್ತು ಅದನ್ನು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಬಂದರು ಇಷ್ಟೆಲ್ಲ ಚೆಂದ ಇರೋ ನಾಗರಿಕತೆ ಅದಕ್ಕೂ ಒಂದು ಅವನತಿ ಅಂತ ಆಗಬೇಕಲ್ಲ ಆಯಿತು ಹಾಗೆ ಅದರ ಅವನತಿಗೆ ನಾವು ನೋಡ್ತಾ ಹೋದರೆ ಯಾರ್ಯಾರು ಇಲ್ಲಿ ಬದಲಾವಣೆ ಮಾಡ್ತಾ ಬಂದರು ಅಂತಂದರೆ ಮೂಲ ಜನಾಂಗಗಳಲ್ಲಿ ಅಲ್ಲಿರ್ತಕ್ಕಂತಹ ಒಂದು ಜನಾಂಗ ಹೈಕೋಸಿಸ್ ಆಳ್ವಿಕೆ ಮಾಡ್ತು ಈ ಹೈಕೋಸಿಸ್ನ ಆಳ್ವಿಕೆಯನ್ನು ಕಿತ್ತೆಸೆದು ತೆಬಿಸ್ ಪಂಗಡ ಆಳ್ವಿಕೆ ಮಾಡ್ತು ತೇವಿಸ್ ನಂತರ ಸಾಮ್ರಾಜ್ಯದ ಕಲ್ಪನೆಯಲ್ಲಿ ಆಫ್ ಫಲಸಸ್ನ ಆಳ್ವಿಕೆ ಬಂತು ಆಮೇಲೆ ಪರ್ಷಿಯಾದ ಕಂಬೈಸಿಸ್ನ ಆಳ್ವಿಕೆ ಗ್ರೀಕ್ರ ದಾಳಿ ಮಾಡ್ತಾರೆ ಗ್ರೀಕ್ನ ಅಲೆಕ್ಸಾಂಡರ್ ಆಳ್ವಿಕೆ ಅದಾದಮೇಲೆ ಮೇಲೆ ಟಾಲಮಿ ಆಳ್ವಿಕೆ ಅದಾದಮೇಲೆ ಮೇಲೆ ಸೀಸರ್ ತ್ರಿಪುರ ಸುಂದರಿ ಇದ್ದಿಲ್ಲ ಅವಳ ಮೋಹಕ್ಕೆ ಸಿಲುಕದೆ ಅಗಸ್ಟಸ್ ಸೀಸರ್ ಈ ನಾಗರಿಕತೆಯನ್ನು ಅಂತ್ಯ ಮಾಡಿದೆ ಅವರಪ್ಪ ಅವಳ ಮೋಹಕ್ಕೆ ಸಿಕ್ಕೊಂಡು ತನ್ನ ದೇಶನೇ ಬಿಟ್ ಬಿಟ್ಬಿಟ್ಟ ಆದರೆ ಅಗಸ್ಟ ಸೀಸರ್ ಹಾಗೆ ಮಾಡಲಿಲ್ಲ ಓಕೆ ಕ್ಲಿಯೋಪಾತ್ರನ ಆ ಸೌಂದರ್ಯಕ್ಕೆ ಮನಸೋಲದೆ ಅವನು ಹೋರಾಟ ಮಾಡಿ ಆ ಯುದ್ಧದಲ್ಲಿ ಈಜಿಪ್ಟ್ ನಾಗರಿಕತೆಯನ್ನು ಅಂತ್ಯ ಮಾಡ್ತಾನೆ ಬಟ್ ಹೇಗೆ ಇವರಿಷ್ಟು ಜನ ಆಳಿದ್ರು ಅಂತಂದರೆ ನೀವು ನೋಡಬೇಕು ಈಜಿಪ್ಟ್ ನಾಗರಿಕತೆ ಅವನತಿ ಶುರುವಾಗೋದೇ ಹೀಗೆ ಅಲ್ಲಿ ಒಂದು ಇಪ್ಪತ್ತು ಶತಮಾನಗಳ ಸ್ವತಂತ್ರ ಬದುಕನ್ನು ನಡೆಸಿದವರು ಹೈಕೋಸಸ್ ಅಲ್ಲಿನ ಅರೇಬಿಯಾದಲ್ಲಿ ಕುರಿ ಕಾಯುವ ಬುಡಕಟ್ಟು ಸಮುದಾಯ ಆ ನಂತರ ಇದ್ರ ಮೇಲೆ ದಾಳಿ ಮಾಡಿತು ಈಜಿಪ್ಟ್ ಮೇಲೆ ದಾಳಿ ಮಾಡಿ ಐನೂರು ವರ್ಷಗಳವರೆಗೆ ಅವರೇ ಆಳ್ವಿಕೆ ಮಾಡಿದ್ರು ಅಲ್ಲಿನ ಸಂಪತ್ತನ್ನೆಲ್ಲ ದೋಚಿದ್ರು ತುಂಬ ಶ್ರೀಮಂತರಾದರು ಆದರೆ ಇವರು ಹೆಚ್ಚಿಗೆ ಜನಪ್ರಿಯರಾಗಲೇ ಇಲ್ಲ ಇವರು ಯಾಕೆಂದರೆ ಇವರೇನೋ ಬದುಕ್ತಾ ಇದ್ರು ಇವರ ದನಗಾಯಿ ವ್ಯವಸ್ಥೆಯನ್ನು ಉಳಿಸ್ಕೋಬೇಕಲ್ಲ ಹಾಗಾಗಿ ಆಶ್ರಯವನ್ನು ಹುಡುಕ್ತಾ ಮರಳುಗಾಡಲ್ಲಿ ಅಲಿಯುತ್ತಾ ಬಂದರು ಈ ಕಡೆ ಇರಾನ್ ಇಸ್ರೇಲ್ ಭಾಗದ ಯಹೂದಿಗಳು ಕೂಡ ಆ ಜನರನ್ನು ಇವರು ದ್ವೇಷಿಸ್ತೊಡಗ್ತಾರೆ ಹೀಗೆ ವಿದೇಶಿ ಆಳ್ವಿಕೆಗೆ ಸಹಕರಿಸಿದ ಇವರು ತೆರಿಗೆ ವಸೂಲಿ ಮತ್ತು ಆಡಳಿತ ಸೇವೆಯಲ್ಲಿ ನೆರವಾಗಿ ಅಲ್ಲಿನ ಸ್ಥಳೀಯ ಜನರನ್ನು ಹಿಂಸಿಸೋದಕ್ಕೆ ಶುರು ಮಾಡಿದ್ರು ಇದನ್ನು ನೋಡಿ ತಡ್ಕೊಳ್ಳದೇ ಸಾಲಿವಾನ ಶಕಪೂರ್ವ ಸಾವಿರದ ಏಳ್ನೂರಲ್ಲಿ ಥೈಬಿಸ್ನ ಜನರು ವಿದೇಶಿಯರ ವಿರುದ್ಧ ದಂಗೆ ಎದ್ದುಬಿಟ್ರು ಹೀಗೆ ದಂಗೆ ಎದ್ದ ನಂತರವೇ ಅಲ್ಲಿ ಹೊಸ ವ್ಯವಸ್ಥೆಗೆ ಹೊಂದ್ಕೊಳ್ಳೋಕೆ ಶುರು ಮಾಡಿದ್ರು ಒಂದು ಸುದೀರ್ಘ ಸಂಘರ್ಷದ ನಂತರ ಹೈಕೋಸಸ್ರು ಆ ದೇಶದಿಂದ ಹೊರಗೆ ಓಡೋಗ್ಬಿಟ್ರು ಈಗ ಅಲ್ಲಿ ಥ್ಯಾಬಿಸ್ ಉಳ್ಕೊಂಡ್ರು ಥೆಬಿಸ್ನವ್ರದ್ದು ಹೀಗೆ ಆಳ್ವಿಕೆ ನಡ್ಕೋತಾ ಬಂತು ಕೊನೆಗೆ ಅವರಲ್ಲೂ ಅದೇ ಹಿಂಸಾ ಕಾರ್ಯಗಳನ್ನು ಶುರು ಮಾಡಿದ್ರು ಹೀಗೆ ಈಜಿಪ್ಟ್ ಮತ್ತೊಂದು ಸ್ವತಂತ್ರ ಆಯಿತು ಸಾವಿರಾರು ವರ್ಷಗಳ ನಂತರ ಇಲ್ಲಿ ಅಸ್ಸೀರಿಯನ್ನರು ದಾಳಿ ಮಾಡ್ತಾರೆ ಅಸ್ಸೀರಿಯನ್ನರಲ್ಲಿ ಸಾಡನಾ ಫಲ್ಸಸ್ನ ಸಾಮ್ರಾಜ್ಯ ಆಳ್ವಿಕೆಗೆ ಇದು ಒಳಪಡ್ತು ಈಗ ಈಜಿಪ್ಟ್ ಮತ್ತೊಮ್ಮೆ ತನ್ನ ಸ್ವತಂತ್ರ ಕಳ್ಕಂಡಿತ್ತು ಸಾಡನಾ ಫಲ್ಸ್ನ ಆಳ್ವಿಕೆಯಲ್ಲಿ ಈಜಿಪ್ಟ್ ಮುಂದುವರಿತಾ ಬಂತು ಇವನ ಆಳ್ವಿಕೆಯನ್ನು ಚೆನ್ನಾಗಿತ್ತು ಅಂತೇನಿಲ್ಲ ಇವನು ಆಳ್ವಿಕೆ ಮಾಡಿದ ನೆಕ್ಸ್ಟ್ ಇವ್ನ ಮಕ್ಕಳು ಮೊಮ್ಮಕ್ಕಳು ಸರಿಯಾಗಿ ಆಳ್ವಿಕೆ ಮಾಡಲಿಲ್ಲ ಹಾಗಾಗಿ ಸಾಲಿವಾನ ಶಕಪೂರ್ವ ಆರನೇ ಶತಮಾನದಲ್ಲಿ ಪರ್ಷಿಯನ್ನರ ದೊರೆ ಕಂಬೈಸಿಸ್ ಈ ಸಾಡನಾ ಫಾಲ್ಸ್ನ ಅಸೀರಿಯನ್ನರನ್ನ ಸೋಲಿಸಿ ಈಜಿಪ್ಟನ್ನು ವಶಪಡಿಸ್ಕೊಂಡ ಯಾವಾಗ ಅರನೇ ಶತಮಾನದ ವೇಳೆಗೆ ಇವ್ನು ಬಂದು ಮುಂದೆ ಹಾಗೆ ಇವ್ರದ್ದು ಅಧಿಕಾರ ನಡ್ಕೊಳ್ತಾ ಬಂತು ಪರ್ಷಿಯನ್ನರ ಕಂಬೈಸಿಸ್ನ ಆಡಳಿತ ಅವ್ರ ವಂಶಜರೆಲ್ಲ ಆಳಿದರು ಮುಂದೆ ಸಾಲಿವಾನ ಶಕಪೂರ್ವ ನಾಲ್ಕನೇ ಶತಮಾನದಲ್ಲಿ ಗ್ರೀಕರ ಮ್ಯಾಸಿಡೋನಿಯನ್ ಕಿಂಗ್ ಅಲೆಕ್ಸಾಂಡರ್ ಪರ್ಷಿಯಾವನ್ನು ವಶಪಡಿಸಿಕೊಂಡ ಅವನು ವಶಪಡಿಸಿಕೊಂಡು ಈಜಿಪ್ಟ್ ಮ್ಯಾಸಿಡೋನಿಯಾದ ಪ್ರಾಂತ್ಯ ಆಗಿ ಈಜಿಪ್ಟ್ ತನ್ನ ಅಸ್ತಿತ್ವ ಮತ್ತೊಮ್ಮೆ ಕಳ್ಕೋತು ಅಲೆಕ್ಸಾಂಡ್ರನ ಸೇನಾಧಿಪತಿಯಾಗಿದ್ದವನೊಬ್ಬ ಈಜಿಪ್ಟ್ ರಾಜ್ಯದ ದೊರೆ ಅಂತ ಘೋಷಿಸ್ಕೊಂಡ ಅವನೇ ಟಾಲಮಿ ಟಾಲಮಿ ಈ ರಾಜಮನೆತನವನ್ನು ಸ್ಥಾಪಿಸಿದ ಹಾಗಾಗಿ ಟಾಲಮಿ ರಾಜಮನೆತನ ಅಂತ ಕರೀತಾರೆ ಇವನು ಬಂದದ್ದೆಲ್ಲಿ ಅಂದರೆ ಅಲೆಕ್ಸಾಂಡರ್ನ ನೇಮಕ ಮಾಡಿ ಹೋಗಿದ್ದಂಥ ಒಬ್ಬ ಆಫೀಸರ್ ಒಬ್ಬ ಸೇನಾಧಿಪತಿ ಹೀಗೆ ಅಲೆಕ್ಸಾಂಡ್ರಿಯಾ ನಗರವನ್ನ ಕೂಡ ಕಟ್ಟಿಸಿದ್ದು ಈತನೇ ಕಟ್ಟಕಡೆಯದಾಗಿ ಸಾಲಿಬಾನ ಶಕಪೂರ್ವ ಮೂವತ್ತೊಂಬತ್ತರಲ್ಲಿ ರೋಮನ್ನರು ಈ ಪ್ರದೇಶಗಳ ಮೇಲೆ ದಾಳಿ ಮಾಡ್ತಾರೆ ಆವಾಗೇ ಬಂದದ್ದು ಸೀಸರ್ ಅಗಸ್ಟಸ್ ಸೀಸರ್ ಜೂಲಿಯಸ್ ಸೀಸರ್ ಮತ್ತು ಅಗಸ್ಟಸ್ ಸೀಸರ್ ಇವ್ರ ದಾಳಿ ಆಗತ್ತೆ ಈ ದಾಳಿಯಲ್ಲಿ ರೋಮನ್ ಕೊಲಾಬೊರೇಷನ್ ಆಗಿತ್ತು ಸುಂದರವಾದ ರಾಣಿ ರಾಣಿ ಕ್ಲಿಯೋ ಪಾತ್ರ ಈ ದೇಶವನ್ನು ರಕ್ಷಿಸಬೇಕು ಅಂತ ಪ್ರಯತ್ನ ಮಾಡ್ತಾಳೆ ಅವಳಿಗೆ ಗೊತ್ತಾಗುತ್ತೆ ಸೇನೆಯಿಂದ ರಕ್ಷಿಸಲಿಕ್ಕೆ ಅಸಾಧ್ಯ ಅಂತ ಹಾಗಾಗಿ ಜೂಲಿಯಸ್ ಸೀಸರ್ನ ತನ್ನ ಮೋಹದ ಪಾಶಕ್ಕೆ ಒಳಗಾಗಿಸ್ತಾಳೆ ಹಾಗಾಗಿ ರೋಮನ್ ಸೇನೆಯ ವಿರುದ್ಧ ಒಂದು ಸಕ್ಸಸ್ ಕೂಡ ಅವಳಿಗೆ ಬಂದಿತ್ತು ಆದರೆ ಅಷ್ಟು ದೊಡ್ಡ ತುಕುಡಿ ಸೈನ್ಯ ಅವಳ ಸೌಂದರ್ಯಕ್ಕೆ ರೋಮನ್ರು ತುಂಬ ಹೆದರ್ತಾ ಇದ್ರು ಅನ್ನೋ ಮಾತು ಕೂಡ ಇದೆ ಅಷ್ಟು ಅದ್ಭುತವಾದ ರಾಣಿ ಅವಳು ಅಂತ ಮುಂದೆ ಸಾಲಿವಾನ ಶೇಕಪೂರ್ವ ಮೂವತ್ತರಲ್ಲಿ ಸೀಸರ್ನ ಜೂಲಿಯಸ್ ಸೀಸರ್ನ ಉತ್ತರಾಧಿಕಾರಿ ಸಂಬಂಧಿ ಅಗಸ್ಟ ಸೀಸರ್ ಬರ್ತಾನೆ ಅವನೂ ಕೂಡ ಅವನ ಸೌಂದರ್ಯಕ್ಕೆ ಒಳಗಾಗ್ತಾನೆ ಅಂತ ಅವತ್ತಿನ ಇತಿಹಾಸ ಲೆಕ್ಕ ಹಾಕಿತ್ತೇನೋ ಆದರೆ ಅವನು ಹಾಗೆ ಮಾಡಲಿಲ್ಲ ಅವಳ ಸೌಂದರ್ಯಕ್ಕೆ ಮನ ಸೋಲಿಲ್ಲ ಅವಳ ಸೈನ್ಯವನ್ನು ಪರಾಭವಗೊಳಿಸ್ತಾನೆ ಆದರೆ ಆಕೆಯನ್ನು ಕೊಲ್ಲದೆ ತನ್ನ ಜೀವ ಉಳಿಸ್ಕೊಳಕ್ಕೆ ಬಿಟ್ಬಿಡ್ತಾನೆ ಆದರೆ ತನ್ನನ್ನು ಯುದ್ಧ ಸಂಪತ್ತಿಗೆ ಕೊಂಡೊಯ್ಯೋ ಉದ್ದೇಶವನ್ನು ತಿಳಿದು ಕ್ಲಿಯೋ ಪಾತ್ರ ಇವನು ನನ್ನನ್ನು ಅಂತ ಅವಳೇ ವಿಷ ತೆಗೆದುಕೊಂಡು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾಳೆ ಹೀಗೆ ಈಜಿಪ್ಟಿಯನ್ನರ ಅಂದಿನಿಂದ ರೋಮನ್ನರ ಪ್ರಾಂತ್ಯವಾಗಿ ಉಳಿತು ನೋಡಿ ಹೇಗೆ ಇಡೀ ರೋಮನ್ ಸಾಮ್ರಾಜ್ಯ ಅವನತಿಯತ್ರ ಸಾಕ್ತು ಅನ್ನೋದಾದರೆ ನಮಗೆ ಪರ್ಫೆಕ್ಟಾಗಿ ಈ ಟೇಬಲ್ ತುಂಬ ಚೆನ್ನಾಗಿ ನೆನಪಿರಬೇಕು ಈಜಿಪ್ಟನ್ನು ಯಾರ್ಯಾರು ಹೇಗೆ ಆಳ್ವಿಕೆಯಿಂದ ಕ್ಲೋಸ್ ಆಯಿತು ಅಂತ ಮೊದಲು ಹೈಕೋಸಿಸ್ ಆಮೇಲೆ ತೇಬಿಸ್ ಪಂಗಡದ ಆಡಳಿತ ಆಮೇಲೆ ಸಾಡನಾ ಪಲ್ಸನ್ಸ್ ಆಳ್ವಿಕೆ ಪರ್ಷಿಯಾದ ಕಂಬೈನ್ಸಿಸ್ನ ಆಳ್ವಿಕೆ ಗ್ರೀಕ್ನ ಅಲೆಕ್ಸಾಂಡರ್ ಅವನ ಸೇನಾಧಿಪತಿ ಟಾಲಮೆ ಆಳಿದ್ದು ಅದಾದಮೇಲೆ ಜೂಲಿಯಸ್ ಸೀಸರ್ ಅದಾದಮೇಲೆ ಅಗಸ್ಟಸ್ ಸೀಸರ್ ರೋಮನ್ನರು ಈಜಿಪ್ಟ್ನ ನಾಗರಿಕತೆಯನ್ನು ಏನು ಮಾಡಿದ್ರು ಅವನತಿ ಹತ್ರ ತಗೊಂಡು ಹೋದರು ಅನ್ನೋದನ್ನು ನಾವು ಸ್ಪಷ್ಟವಾಗಿ ತಿಳ್ಕೋಬೇಕು ಇದು ಆದಮೇಲೆ ನಮಗೆ ಈ ನಾಗರಿಕತೆ ನಂತರ ಬರ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಮ್ಯಾಟ್ರಲ್ಲಿ ಬಹಳ ಅತ್ಯುತ್ತಮವಾದಂಥದ್ದು ಮೆಸ್ಪಟೋಮಿಯಾ ನಾಗರಿಕತೆ ಬಗ್ಗೆ ಯು ಪ್ರಡೀಸ್ ನಿಮ್ಗೆ ಗೊತ್ತಿದೆ ನೋಡಿಲಿ ಗ್ರೀಕರು ಈ ಪ್ರದೇಶವನ್ನು ಮೆಸ್ಪುಟೋಮಿಯಾ ಅಥವಾ ಎರಡು ನದಿಗಳ ನಡುವಿನ ನಾಡು ಅಂತ ಕರೆದರು ಹಾಗಾದರೆ ಯಾವ ಎರಡು ನದಿಗಳ ಮಧ್ಯೆ ಈ ಮೆಸ್ಪುಟೋಮಿಯ ನಾಗರಿಕತೆ ಇತ್ತು ಅಂತ ತಿಳ್ಕೋಬೇಕು ಅನ್ನೋ ಪದ ಕೊಟ್ಟವರೇ ಗ್ರೀಕರು ನೆನ್ಪಿಟ್ಕೊಳ್ಳಿ ಯಾವೆರಡು ನದಿಗಳ ಮಧ್ಯೆ ಸಿಂಧೂ ಗಂಗಾ ರಾವಿ ಸಿಂಧು ನೈಲ್ ಮಿಸಿಸಿಪಿ ಯು ಪ್ರಡೀಸ್ ಟೈಗ್ರೀಸ್ ಅಂತಂದರೆ ಹಿಂಗೆ ಆಪ್ಷನ್ ಬಂದಾಗ ನಿಮ್ಮ ಉತ್ತರ ಡಿ ಆಪ್ಷನ್ ಯು ಪ್ರಡೀಸ್ ಮತ್ತು ಟೈಗ್ರೀಸ್ ಆಗಬೇಕು ಯಾಕೆಂದ್ರೆ ಸಿಂಧು ಗಂಗಾ ಇದು ಭಾರತದಲ್ಲಿ ಮತ್ತು ಪಾಕಿಸ್ತಾನ್ ಭಾಗದಲ್ಲಿ ರಾವಿ ಸಿಂಧು ಪಾಕಿಸ್ತಾನ್ ಭಾರತ ನೈಲ್ ಈಜಿಪ್ಟಲ್ಲಿ ಮಿಸಿಸಿಪಿ ಉತ್ತರ ಅಮೇರಿಕಾದಲ್ಲಿ ಯಡೀಸೆಂಟ್ ಟೈಗ್ರಿಸ್ ಇರಾನ್ ಭಾಗದಲ್ಲಿ ಹರಿಯುತ್ತೆ ಹಾಗಾಗಿ ಮೆಸಬಟೋಮಿಯಾ ಅಂತಕ್ಕಂಥದ್ದು ಎರಡು ನದಿಗಳ ಕಣಿವೆ ಪ್ರದೇಶ ಬೈಬಲ್ನ ಓಲ್ಡ್ ಟೆಸ್ಟಮೆಂಟ್ಸ್ ಅಂತ ಕರಿತೀವಿ ಹಳೆಯ ಒಡಂಬಡಿಕೆಯನ್ನು ವಿವರಿಸುವಂಥ ಪ್ರದೇಶಗಳೆಲ್ಲ ಇರೋದು ಮೆಸಬಟೋಮಿಯಾದಲ್ಲಿ ಹಾಗಾಗಿ ವಿಸ್ಮಯ ಮತ್ತು ಅಚ್ಚರಿಗಳ ನಾಡಾದ ಈ ಪ್ರದೇಶವನ್ನು ಗ್ರೀಕರು ಮೆಸ್ಪಟೋಮಿಯಾ ಅಂತ ಕರರು ನದಿಗಳ ನಡುವಿನ ನಾಡು ಅಂತ ಅದರ ಅರ್ಥ ಇಲ್ಲಿ ಹರಿಯೋ ಎರಡು ನದಿಗಳು ಅಂದರೆ ಯುಪ್ರಡೀಸ್ ಮತ್ತು ಟೈಗ್ರಿಸ್ ಪಶ್ಚಿಮ ಏಷ್ಯಾಕ್ಕೆ ಬರತಕ್ಕಂಥ ಬರಡು ಭೂಮಿಯನ್ನು ಇವು ಫಲವತ್ತತೆಯಿಂದ ಕೂಡೋ ಹಾಗೆ ಮಾಡಿದ್ದಾವೆ ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಈ ಎರಡು ನದಿಗಳ ನಡುವಿನ ಪ್ರದೇಶದ ಜನರನ್ನು ಆಕರ್ಷಣೆ ಮಾಡಿದ್ದು ಆ ಪ್ರದೇಶದ ಫಲವತ್ತತೆ ಇಲ್ಲಿ ಜನರು ಬಂದು ನೆಲೆಸೋದಕ್ಕೆ ಕಾರಣವೇ ಈ ನದಿ ಬಯಲು ಅಲ್ಪ ಶ್ರಮದಿಂದ ಅವರು ಒದಗಿಸ್ತಿದ್ದಂಥ ಆಹಾರಗಳು ಬೆಳೀತಾ ಇದ್ದಂಥ ಆಹಾರಗಳಿಗೆ ಈ ಪ್ರದೇಶ ಉತ್ಕೃಷ್ಟವಾಗ್ತಾ ಹೋಯಿತು ಉತ್ತರದ ಗುಡ್ಡವಾಸಿಗಳು ದಕ್ಷಿಣದ ಮರುಭೂಮಿಯಲ್ಲಿ ಅಲ್ಲಾಡ್ತಿದ್ದವರೆಲ್ಲ ಈ ಪ್ರದೇಶವನ್ನು ತಮ್ಮ ಅಧೀನಕ್ಕೆ ತೆಗೆದುಕೊಳ್ಬೇಕು ಅಂಥೇಳಿ ಬಂದು ಬಂದು ನೆಲೆಸುವ ನಿರಂತರ ಪ್ರಯತ್ನ ಇಲ್ಲಿ ನಡೆದಿದೆ ಬೆಟ್ಟಗುಡ್ಡಗಳ ಜನ ಮರುಭೂಮಿಯ ಅಲೆಮಾರಿಗಳ ಜನರ ನಡುವಿನ ವೈಷಮ್ಯವೇ ಇಲ್ಲಿ ಕೊನೆಯಿಲ್ಲದ ಸಂಘರ್ಷಕ್ಕೆ ಮಾಡಿತು ಈ ಸಂಘರ್ಷಗಳ ನಡುವೆ ಚಿಗುರು ಹೊಡೆದದ್ದು ಇಲ್ಲೊಂದು ಪ್ರಬಲವಾದ ನಾಗರಿಕತೆ ಹಾಗಾಗಿ ಮೆಸಬಟೋಮಿಯಾ ಮೊಟ್ಟ ಮೊದಲ ಬರವಣಿಗೆಯನ್ನು ಅಭಿವೃದ್ಧಿಪಡಿಸ್ತಾ ಈ ನಾಗರಿಕತೆ ಡೆವಲಪ್ ಆಯಿತು ಹಾಗಾದ್ರೆ ಈ ನಾಗರಿಕತೆಯ ಬಗ್ಗೆ ಅಧ್ಯಯನ ಮಾಡಬೇಕು ಅಂದರೆ ಅಲ್ಲಿ ಸಿಕ್ಕಂಥ ಬರವಣಿಗೆ ಆಧಾರಗಳು ಹಾಗಾದ್ರೆ ಮೆಸಬಟೋಮಿಯ ಜನರ ಬರವಣಿಗೆ ಯಾವುದು ಅಂತ ಪ್ರಶ್ನೆ ಕೇಳಿದ್ರೆ ಯಾವುದು ಮೆಸಬಟೋಮಿಯ ಜನರ ಬರವಣಿಗೆ ಸಂಸ್ಕೃತ ಹೈರೋಗ್ಲೋಫಿಕ್ಸ್ ಕ್ಯೂನಿಫಾರ್ಮಾ ಪ್ರಾಕೃತ ಭಾಳ ಈಸಿಯಾಗಿ ಎಸ್ ಮಾಡ್ತೀರಿ ಈ ಥರ ಆಪ್ಷನ್ ಕೊಟ್ಟರೆ ಯಾಕಂದರೆ ಹಿರೋಗಲಿಂಪಿಕ್ಸ್ ಈಗ ಹೇಳಿದ್ದೀನಿ ಈಜಿಪ್ಟ್ ಅಂತ ಇನ್ ಸಂಸ್ಕೃತ ಪ್ರಾಕೃತ ಭಾರತ ಇನ್ ಕ್ಯೂನಿಫಾರ್ಮಾ ಒಂದೇ ಉಳಿಯೋದು ಅದೇ ಮೆಸ್ಪಟೋಮಿಯ ಜನರ ಬರವಣಿಗೆನೇ ಕ್ಯೂನಿಫಾರ್ಮಾ ಇಲ್ಲಿ ಮೆಸಪಟೋಮಿಯನ್ನ ಬಹಳ ವಿಶೇಷವಾಗಿ ಆಳದಂಥ ಜನಾಂಗಗಳಿದ್ದಾವೆ ಸುಮೇರಿಯನ್ನರು ಸುಮಾರು ಮೂವತ್ತು ಶತಮಾನ ಆಳ್ತಾರೆ ಮೂಲ ಜನಾಂಗವೇ ಇಲ್ಲಿ ಸುಮೇರಿಯನ್ಸ್ ಸುಮೇರಿಯನ್ಸ್ ನಂತರ ಬ್ಯಾಬಿಲೋನಿಯನ್ಸ್ ಬ್ಯಾಬಿಲೋನಿಯನ್ಸ್ ನಂತರ ಅಸೀರಿಯನ್ನರು ಅದಾದ ನಂತರ ಚಾಲ್ಡಿಯನ್ನರು ನಾಲ್ಕು ಪ್ರಬಲವಾದ ಜನಾಂಗಗಳು ಇಲ್ಲಿ ಆಳ್ವಿಕೆ ಮಾಡಿದವು ಒಂದು ಸುಮೇರಿಯನ್ಸ್ ಬ್ಯಾಬಿಲೋನಿಯನ್ಸ್ ಅಸೀರಿಯನ್ಸ್ ಮತ್ತು ಚಾಲ್ಡಿಯನ್ಸ್ ಇದು ಅವರ ಬರವಣಿಗೆಯನ್ನು ಇಂಪ್ರೂವ್ ಮಾಡ್ತಾ ಬಂತು ಹಾಗಾಗಿ ಇವರ ಲಿಪಿಯನ್ನು ಕ್ಯೂನಿ ಫಾರ್ಮಾ ಅಂತ ಕೂಡ ಕರೀತಾರೆ ನೆನಪಿಟ್ಕೊಳ್ಳಿ ಮೆಸಿಪೆಟೋಮಿಯ ಜನರ ಒಂದು ಬರವಣಿಗೆ ಕ್ಯೂನಿಫಾರ್ಮ ಈ ಹಿಂದೆಳೆದ ಈಜಿಪ್ಟ್ ಜನರ ಒಂದು ಹಿರೋಗ್ಲಪಿಕ್ಸ್ ಹೀಗೆ ನಮ್ಮಲ್ಲಿ ನಾಗರಿಕತೆಯ ಕೇಂದ್ರ ಸ್ಥಳವಾಗಿ ಯುಬಡಿಸ್ ಮತ್ತು ಟ್ಯಾಗ್ರಿಸ್ ನದಿಗಳ ಭಾಗ ಆ ನದಿಗಳ ನಡುವಿನ ಕಡಿಮೆ ಭಾಗಗಳು ಬಹಳ ಪ್ರಮುಖವಾಗಿ ಇಲ್ಲಿ ಆಕರ್ಷಣೆಗೊಂಡು ಇಂಥ ಸುಮೇರಿಯನ್ನರ ಮೂಲದಿಂದ ಹೋರಾಟಗಳು ಶುರುವಾದಾಗ ಬ್ಯಾಬಿಲೋನಿಯನ್ ಅಂಥೇಳಿ ಕರೆದಿದ್ದರೂ ಕೂಡ ಇದೇ ಭಾಗದಲ್ಲಿ ಬರ್ತದೆ ನಮಗೆ ಹಾಗಾಗಿ ಬ್ಯಾಬಿಲೋನಿಯಾದ ಉತ್ತರ ಭಾಗವನ್ನು ಅಖಡ್ ಮತ್ತು ದಕ್ಷಿಣ ಭಾಗವನ್ನು ಸುಮೇರ್ ಅಂತ ಗುರುತಿಸಿರು ನೆನ್ಪಿಟ್ಕೊಳ್ಳಿ ಸುಮೇರಿಯನ್ನರ ಕಾಲದಲ್ಲಿ ಆಳ್ವಿಕೆಗಳು ಶುರುವಾದಾಗ ಇದೇ ಯೂಪ್ರಿಡಿಸ್ ಮತ್ತು ಟ್ಯಾಗ್ರಿಸ್ ನದಿಗಳ ನಡುವಿನ ಕಣಿವೆ ಪ್ರದೇಶಕ್ಕೆ ಮುಂದೆ ಪ್ರಾಚೀನ ಕಾಲಕ್ಕೂ ಕೂಡ ನಾವು ನೋಡ್ತಾ ಹೋದಾಗ ಆ ಪ್ರದೇಶವನ್ನು ಮೆಸುಟೋಮಿಯಾ ನಂತರ ಕರೆದಿದ್ದು ಬ್ಯಾಬಿಲೋನಿಯಾ ಅಂತ ಬೆಬಿಲೋನಿಯಾ ಪ್ರಾಂತ್ಯ ಅಂತ ಕರಿತಾಯಿದ್ರು ಈ ಬೆಬಿಲೋನಿಯಾದ ಉತ್ತರ ಭಾಗವನ್ನು ಅಖಡ್ ಅಂತ ಕರಿತಾಯಿದ್ರು ಅದರ ದಕ್ಷಿಣ ಭಾಗವನ್ನು ಸುಮೇರ್ ಅಂತ ಗುರುತಿಸಿದರು ಹಾಗಾಗಿ ಮೆಸಬಡೋಮಿಯಾದ ಉತ್ತರ ಭಾಗವನ್ನು ಅಸಾರಿಯಾ ಅಂತ ಈಗಲೂ ಕರೆಯೋದು ಅದಕ್ಕೋಸ್ಕರ ನಿಮಗೆ ಪ್ರಶ್ನೆ ಯಾವ ರೀತಿ ನಾರು ಬರ್ಬೋದು ಬೆಬಿಲೋನಿಯಾದ ಉತ್ತರ ಭಾಗವನ್ನು ಏನಂತ ಕರಿತಾಯಿದ್ರು ಅಂದರೆ ಅಖಡ್ ದಕ್ಷಿಣ ಭಾಗವನ್ನು ಏನಂತ ಇದ್ರು ಅಂದರೆ ಸುಮೇರ್ ಸೇಮ್ ಟು ಸೇಮ್ ಕ್ವಶನ್ ಮೆಸಬಟೋಮಿಯಾದ ಉತ್ತರ ಭಾಗವನ್ನು ಏನಂತ ಕರಿತಾ ಇತ್ತು ಅಂದರೆ ಅಸಾರಿಯಾ ಯಾಕೆಂದರೆ ಅಲ್ಲಿ ಅಕ್ಕಡ್ ಅನ್ನುವಂಥ ಒಂದು ವರ್ಗ ಅಲ್ಲಿ ಬದುಕ್ತಾ ಇತ್ತು ಅಂತ ನೆನ್ಪಿಟ್ಕೋಬೋದು ಹೀಗೆ ಅಸಾರಿಯಾ ಅಧಿಕಾರ ದಕ್ಷಿಣ ಭಾಗದಲ್ಲಿ ನಡೀತಾ ಇತ್ತು ಉತ್ತರ ಭಾಗದಲ್ಲಿ ನಡೀತಾ ಇತ್ತು ಹೀಗೆ ಬೆಬಿಲೋನಿಯನ್ ವಿಚಾರಗಳನ್ನು ನೋಡ್ತಾ ಬರುವಾಗ ವೆರಿ ಇಂಟ್ರೆಸ್ಟಿಂಗಾಗಿ ಸಿಗೋದು ನಮಗೆ ಬೆಬಿಲೋನಿಯಾದ ತೂಗುವ ಉದ್ಯಾನವನವನ್ನು ನಿರ್ಮಿಸಿದ ದೊರೆ ಯಾರು ಅಂತ ಹ್ಯಾಂಗಿಂಗ್ ಗಾರ್ಡನ್ಸ್ ಅಂತ ಕರಿತೀವಿ ಹ್ಯಾಂಗಿಂಗ್ ಗಾರ್ಡನ್ಸ್ ಅಂದ ತಕ್ಷಣ ನಿಮಗೆ ತೂಗುವ ಉದ್ಯಾನವನ ಅಂದರೆ ಇಡೀ ಉದ್ಯಾನವೇ ತೂಗ್ತಾ ಇತ್ತ ತೊಟ್ಲು ಥರ ಅಂತಲ್ಲ ನೀವು ಆ ಥರ ಇಮ್ಯಾಜಿನೇಷನ್ಗೆ ಹೋಗಬಾರ್ದು ನಿಮ್ಮ ಮನೆ ಬಾಗಿಲಲ್ಲಿ ತೂಗಾಡುವ ಪಾಟ್ಗಳಲ್ಲೆಲ್ಲ ಬೆಳೆಸ್ತಿರಲ್ಲ ಗಿಡಗಳು ಅದು ಇಲ್ಲಿ ತೂಗುವ ಉದ್ಯಾನವನ ಅಂತ ಕರೆಯದ್ರು ಆ ಕಲ್ಪನೆ ಶುರುವಾಗಿದ್ದಲ್ಲಿಂದ ಬ್ಯಾಬಿಲೋನಿಯಾದ ಕ್ಯೂನಿಫಾರ್ಮ ದಾಖಲೆಗಳು ಅಲ್ಲಿನ ಅರಮನೆಗಳು ಬ್ಯಾಬಿಲೋನ ನಗರ ಗೋಡೆಗಳು ಇವುಗಳು ಹಾಗೆ ತೂಗುವ ಉದ್ಯಾನವನದ ಬಗ್ಗೆ ಎಳ್ಳಷ್ಟು ಉಲ್ಲೇಖ ಇಲ್ಲದೆ ಇರೋದು ಕೂಡ ನಮ್ಗೆ ಅಚ್ಚರಿ ಮೂಡಿಸತ್ತೆ ಆದರೆ ಬಹುತೇಕ ವಿದ್ವಾಂಸರು ಮಾತ್ರ ಹೇಳ್ತಾರೆ ಅಲ್ಲಿ ತೂಗುವ ಉದ್ಯಾನವನ ಇತ್ತು ಅದನ್ನು ನಿರ್ಮಾಣ ಮಾಡಿದವನು ಎರಡನೇ ನೆಬುಕಡ್ನೇಝರ್ ಅಂತ ಕರೀತಾನೆ ಸಾಹಿತ್ಯಗಳ ಇದೆ ಬಟ್ ಅಲ್ಲಿ ಒರಿಜಿನಲಿ ಪ್ರಾರ್ಥನಶಾಸ್ತ್ರದವರು ಹುಡುಕಿದಾಗ ಆ ಕಲ್ಪನೆಗಳು ಎಲ್ಲಿ ಸಿಗೋಲ್ಲ ಹಾಗಾಗಿ ನೆಬು ಪತ್ನಿ ಪತ್ನಿಯಾಗಿರ್ತಕ್ಕಂಥ ಅಮೈಟಸ್ ಮೀಡ್ ಪ್ರದೇಶದವಳು ಅವಳು ತನ್ನ ತಾಯ್ನಾಡಿನ ಬೆಟ್ಟ ಮರ ಗಿಡಗಳ ಹಸಿರಿನ ಸುಂದರ ಪರಿಸರದ ಬೇಸರದಲ್ಲಿದ್ದಾಗ ಆಕೆಯನ್ನು ಸಂತೈಸ್ಲಿಕ್ಕಾಗಿ ನೆಬು ಕಡ್ನೇಝರ್ ಇದನ್ನು ಕಟ್ಟದ ಅಂತ ಹೇಳಿ ಹೇಳ್ತಾರೆ ಸುತ್ತಲೂ ಮನೆಯ ಸುತ್ತಲೂ ಕೂಡ ಗಿಡ ಮರಗಳನ್ನು ಸ್ವಚ್ಛಂದವಾಗಿ ಬೆಳೆಸಿದ್ದ ಅಂತ ಮತ್ತೆ ಕೆಲವರು ಹೇಳುತ್ತಾರೆ ಇದ್ರ ಕಥೆನ ಅಸೀರಿಯಾದ ರಾಣಿ ಸುಮ್ಮರಾವತ್ತಳಿಂದ ಇದು ರಚನೆ ಆಗಿತ್ತು ಅಂತ ಅಭಿಪ್ರಾಯ ಪಡ್ತಾರೆ ಅಭಿಪ್ರಾಯ ಏನಾರಾಗಿರಲಿ ಆಗಿರಲಿ ಅಲ್ಲಿತ್ತು ಅನ್ನೋದು ಸತ್ಯ ಇದೆ ಮತ್ತು ಉದ್ಯಾನವನ ವಾಸ್ತವದಲ್ಲಿ ಗಾಳಿಯಲ್ಲಿ ತೂಗೋ ತೊಟ್ಲು ಥರ ಏನು ತೂಗಿರಲಿಲ್ಲ ಮರಗಿಡಗಳನ್ನು ಜಿಗ್ಗುರಾಟ್ನ ವಿವಿಧ ಹಂತಗಳಲ್ಲಿ ಕೃಷಿ ಮಾಡ್ತಾ ಇದ್ದು ನಮ್ಗೆ ಗೊತ್ತಾಗತ್ತೆ ಹಲವು ಹಂತಗಳಲ್ಲಿ ಇವು ಜೋತು ಬಿದ್ದಂತಹ ತೂಗುತ್ತಿದ್ದ ಕಾರಣ ನೋಡುಗರಿಗೆ ಒಂದು ಉದ್ಯಾನವನ ಥರ ಕಾಣ್ತಾ ಇತ್ತು ಹಾಗಾಗಿ ಯುಬಡಿಸ್ ನದಿಯಿಂದ ಇವುಗಳಿಗೆ ನೀರನ್ನು ಹಾಯಿಸೋದ್ರ ಮುಖಾಂತರ ಇವುಗಳ ಸಂರಕ್ಷಣೆ ಮಾಡಲಾಗಿತ್ತು ಅಂತ ಕೂಡ ಹೇಳ್ತಾರೆ ಇಲ್ಲೊಂದು ಪದ ಬಂತು ನಿಮಗೆ ಜಿಗ್ಗುರಾಟ್ ಅಂತ ಹಂಗ್ರೆ ಮೆಸ್ಬಟೋಮಿಯನ್ನರ ಕಾಲದಲ್ಲಿ ಜಿಗುರಾತ್ ಅಂದರೆ ಏನು ಜಿಗುರಾತ್ ಅನ್ನೋದೇ ವಿಶೇಷ ಹಂಗಾಗಿ ನಿಮ್ಗೆ ಆಪ್ಷನ್ ಈ ಥರ ಕೊಡ್ಬೋದು ಮೆಸ್ಬಿಟೋಮಿ ಆಟದ ಮೈದಾನಗಳು ಮೆಸ್ಬಿಟೋಮಿ ಕೃಷಿ ಮೈದಾನಗಳು ಮೆಸ್ಬಟೋಮಿ ದೇವಾಲಯ ಗೋಪುರಗಳು ಮೆಸಬಟೋಮಿಯನ್ನರ ಕೈಗಾರಿಕಾ ಕೇಂದ್ರಗಳು ಅಂತ ಜಗ್ಗುರಾತ್ ಅಂತಂದರೆ ಇದಕ್ಕೆ ಎಕ್ಸಾಕ್ಟ್ ಆನ್ಸರ್ ಮೆಸಬಟೋಮಿಯನ್ನರ ದೇವಾಲಯಗಳ ಮೇಲೆ ನಿರ್ಮಾಣ ಮಾಡುತ್ತಿದ್ದಂತಹ ಬೆಬೆಲ್ ಗೋಪುರಗಳು ಅಂತ ಕರಿತೀವಿ ಆ ಗೋಪುರಗಳ ಮುಖಾಂತರ ಅವರು ಖಗೋಳ ವೀಕ್ಷಣಾಲಯದ ರೀತಿ ಅದನ್ನು ಪರಿವರ್ತನೆ ಮಾಡ್ಕೊಂಡಿದ್ರು ಅಂತ ಹಾಗಾಗಿ ಮೆಸಬಟೋಮಿಯಾ ಚರಿತ್ರೆಯಲ್ಲಿ ನಾವು ನೋಡುವಾಗ ಒಂದು ಕೊನೆಯಿಲ್ಲದ ಹಗೆತನ ಮತ್ತು ಸಂಘರ್ಷಗಳು ಯಾಕೆಂದರೆ ನಿಮಗೆ ನಾನು ಹೇಳಿದ್ದೀನಿ ಯುಪಡಿಸ್ ನದಿಗಳ ಬಯಲು ಪ್ರದೇಶ ಉತ್ತರದ ಗುಡ್ಡವಾಸಿಗಳು ಸುಮೇರಿಯನ್ನರಿಗೆ ಬ ಇಲ್ಲಿ ಬಂದಂಥ ಮೊಟ್ಟ ಮೊದಲಿಗರ ಒಂದು ಗುಂಪದು ತಮ್ಮ ದೇವರುಗಳನ್ನೆಲ್ಲ ಇವರು ಬೆಟ್ಟದ ಮೇಲೇ ಆರಾಧಿಸ್ತಾ ಇದ್ದರು ಸಮತಟ್ಟಾದ ಪ್ರದೇಶಕ್ಕೆ ಬಂದು ನೆಲೆಸಿದ ಮೇಲೆ ಕೃತಕವಾದ ಬೆಟ್ಟಗಳನ್ನು ಕಟ್ಟಿ ಅದರ ಮೇಲೆ ಆರಾಧನಾ ಸ್ಥಾನಗಳನ್ನು ಮಾಡ್ತಾಯಿದ್ರು ಅವುಗಳನ್ನು ಜಿಗ್ಗುರಾತ್ ಅಂತ ಎತ್ತರವಾದ ಪಟ್ಟಕದ ಮೇಲೆ ದೇವಾಲಯಗಳ ನಿರ್ಮಾಣ ಆ ದೇವಾಲಯಗಳಿಗೂ ಕೂಡ ಆ ಯಹೂದಿಗಳು ಗೋಪುರಗಳನ್ನು ಬೆಬೆಲ್ ಗೋಪುರಗಳ ಥರ ಕಟ್ತಾಯಿದ್ರು ಅವುಗಳಿಂದ ಖಗೋಳ ವೀಕ್ಷಣಾಲಯ ಮಾಡ್ತಾಯಿದ್ರು ಅಂತ ಹೇಳಾಗತ್ತೆ ಹೀಗೆ ಸುಮೇರಿಯನ್ನರಲ್ಲಿ ನಾವು ನೋಡ್ತಾ ಹೋದರೆ ಆಗ ಸಿಗುವ ಒಬ್ಬ ವಿಶೇಷ ವ್ಯಕ್ತಿ ಬಗ್ಗೆ ಮಾತಾಡಬೇಕು ಅದೇ ಈ ಪ್ರಶ್ನೆ ಅಮೋ ರೈಟರ ಪ್ರಸಿದ್ಧ ದೊರೆ ಯಾರು ಅಂತ ಕೇಳ್ತಾರೆ ಅಮೋರೈಟರ ಪ್ರಸಿದ್ಧ ದೊರೆ ಶಿವಾಂಗ್ಟಿ ಹಮ್ಮುರಾಬಿ ಅಲೆಕ್ಸಾಂಡರ್ ಅಗಸ್ಟಸ್ ಸೀಸರ್ ಡಿ ಆಪ್ಷನ್ ಅಂತೂ ತೆಗಿತಾರೆ ಯಾಕೆಂದ್ರೆ ಇವನು ರೋಮ್ ನಾಗರಿಕತೆಗೆ ಬರೋನು ಅಗಸ್ಟಸ್ ಸೀಸರ್ ಜೂಲಿಯಸ್ ಸೀಸರ್ ಅಲೆಕ್ಸಾಂಡರ್ ಅಂತೂ ತೆಗಿಬೋದು ಗ್ರೀಕ್ನೋ ಇವನು ಶಿವಾಂಗ್ಟಿ ಇನ್ ಚೀನಾದವನು ಉಳಿದಿದ್ದು ಒಂದೇ ಆಪ್ಷನ್ ಹಮ್ಮುರಾಬಿ ಅಮೋರೈಟರ ಪ್ರಸಿದ್ಧ ದೊರೆಯನ್ನು ಹಮ್ಮುರಬಿ ಅಂತ ಕರಿತಾ ಇದ್ರು ಹಮ್ಮೂರಬಿ ಪ್ರಸಿದ್ಧಿಯಾಗಿದ್ದೇ ಅವನ ಆಡಳಿತದಲ್ಲಿ ಟಿಟ್ ಫಾರ್ ಟ್ಯಾಟ್ ಅಂತ ಟಿಟ್ ಫಾರ್ ಟ್ಯಾಟ್ ಅಂದರೆ ಮುಯಿಗೆ ಮುಯಿ ನಿನ್ನ ಒಂದು ಕಣ್ಣಿಗೆ ಅವನೇನಾದರೂ ತೊಂದರೆ ಮಾಡ್ದ ಅಂದರೆ ಕಣ್ಣಿನ ಬದಲಿಗೆ ಅವನ ಒಂದು ಕಣ್ಣನ್ನು ಕಿತ್ಕೊ ಅಂತ ನಿನ್ನ ಒಂದು ಹಲ್ಲಿಗೆ ಏನಾದ್ರು ಅವನು ಪ್ರಾಬ್ಲಮ್ ಮಾಡ್ದೆ ಅಂದ್ರೆ ಅವನದು ಒಂದು ಹಲ್ಲನ್ನು ಕೀಳಬೇಕು ಇದೇ ಅವನ ಪಾಲಿಸಿ ಟಿಟ್ ಫಾರ್ ಟ್ಯಾಟ್ ಅಂತ ಹಾಗಾಗಿ ಹಮ್ಮುರಬಿ ಕೋಡ್ಸ್ ಅಂತ ಕರೆದು ಹಮ್ಮುರಬಿ ನೀತಿ ಸಂಹಿತೆಗಳು ಸಾವಿರದ ಒಂಬೈನೂರ ಒಂದರಲ್ಲಿ ಪತ್ತೆಯಾಗಿರ್ತಕ್ಕಂಥ ಶಿಲಾಶಾಸನ ಇವತ್ತು ಪ್ಯಾರಿಸ್ನ ಲೋರ್ ವಸ್ತು ಇಟ್ಟಿದ್ದಾರೆ ಅದು ಅಷ್ಟು ಕಂಪ್ಲೀಟಾಗಿ ವಿವರಣೆ ಮಾಡೋದೆ ಟಿಟ್ ಫಾರ್ ಟ್ಯಾಟ್ ಫಾಲಿಸಿ ದ ಕೋಡ್ ಆಫ್ ಹಮ್ಮುರಬೀಸ್ ಅಂತ ಕರೀತಾರೆ ಈ ಹಮ್ಮುರಬೀಸ್ ಸಮಿತಿ ಸಂಹಿತೆ ನಮಗೆ ಲಭ್ಯವಿರೋ ಪುರಾತನ ನಿಯಮಗಳಲ್ಲಿ ಒಂದೆನಿಸಿದೆ ಮಹಿಳೆ ಮತ್ತು ಗುಲಾಮರನ್ನು ಒಳಗೊಂಡಂತೆ ಬೆಬಿಲೋನಿಯಾದ ಈ ಸಮಾಜದ ಎಲ್ಲ ವರ್ಗಗಳ ರಕ್ಷಣೆಗಾಗಿ ಈ ನಿಯಮಗಳನ್ನು ಆತ ರಚಿಸಿದ್ದ ಅಷ್ಟೊಂದು ಒಳ್ಳೆಯ ಕಾನೂನು ಮುಖಾಂತರ ಸಮಾಜವನ್ನು ಸುಭಿಕ್ಷತೆಯಿಂದ ಇಡೋದಕ್ಕೆ ಪ್ರಯತ್ನ ಮಾಡಿದವನೇ ಅಮೋರೈಟರ ಪ್ರಸಿದ್ಧ ದೊರೆ ಹಮ್ಮುರಬಿ ಹೀಗೆ ನಡೀತಾ ಇದ್ದಂಥ ಆಡಳಿತದಲ್ಲಿ ಬದಲಾವಣೆ ಕ್ರಿಸ್ತಪೂರ್ವ ನಾಲ್ಕು ಸಾವಿರ ವರ್ಷಕ್ಕೆ ಸುಮೇರಿಯನ್ನರು ಮೆಸಪಟೋಮಿಯನ್ನ ಪ್ರವೇಶಿಸಿದರು ನಂತರ ಅರೇಬಿಯಾದ ಬುಡಕಟ್ಟಿನ ಜನರಲ್ಲಿ ಅಕಾಡಿಯನ್ಸರು ಇಲ್ಲಿ ದಾಳಿ ಮಾಡಿ ಇದೇ ನಮ್ಮ ರೋಮ್ ಮೆಸಪಟೋಮಿಯ ನಾಗರಿಕತೆ ಅಕಾಡಿಯನ್ನರ ಪ್ರಭಾವಕ್ಕೊಳಗಾಯಿತು ಈ ಅಖಾಡಿಯನ್ನರನ್ನ ಇತಿಹಾಸ ತಜ್ಞರು ಸಿಮೆಟ್ಸ್ ಅಂತೇಳಿ ಕೂಡ ಈಗ ಪ್ರಚಲಿತದಲ್ಲಿ ಕರಿತೀವಿ ಸಿಮೈಟ್ಸ್ ಜನಾಂಗ ಅಂದರೆ ಅಖಾಡಿಯನ್ನರ ಮೂಲ ಸಾವಿರ ವರ್ಷಗಳ ನಂತರ ಮತ್ತೊಂದು ಸಿಮೆಟಿಕ್ ಬುಡಕಟ್ಟು ಇಲ್ಲಿ ದಾಳಿ ಮಾಡಿತು ಅವರೇ ಅಮೋರೈಟ್ ಅಮೋರೈಟ್ರ ಆಳ್ವಿಕೆಗೆ ಅಖಾಡಿಯನ್ನರು ಗುರಿಯಾದರು ಹೀಗಾಗಿ ಅಮೋರೈಟರ ಪ್ರಸಿದ್ಧ ದೊರೆಯಾಗಿ ಹಮ್ಮುರಬಿ ಕಾಣಿಸ್ಕಂಡ ಕಂಟಿನ್ಯೂಟಿ ನೆನಪಿರಲಿ ಫಸ್ಟ್ ಸುಮೇರಿಯನ್ನರು ಸುಮೇರಿಯನ್ನರನ್ನ ಹೊಡೆದವರು ಅಖಾಡಿಯನ್ನರು ಅಕಾಡಿಯನ್ನರ್ನ ಹೊಡೆದವರು ಸೆಮೆಟಿಕ್ ಸೆಮೆಟಿಕ್ನವ್ರನ್ನ ಹೊಡೆದಾದ ಮೇಲೆ ನಮಗೆ ಅಮೋ ರೈಟ್ರು ಸಿಗ್ತಾರೆ ಓಕೆ ಈ ಅಮೋ ರೈಟ್ರಲ್ಲಿ ಅಕಾಡಿಯನ್ನರ್ ನಂತರ ಅಮೋ ರೈಟ್ರಲ್ಲಿ ಪ್ರಸಿದ್ಧ ದೊರೆನೇ ಹಮ್ಮೋರಬ್ಬಿ ಆಗ್ತಾರೆ ಹೀಗೊಂದು ಕಂಟಿನ್ಯೂಟಿ ಆಳ್ವಿಕೆ ಆದಮೇಲೆ ಪವಿತ್ರ ನಗರವಾಗಿರ್ತಕ್ಕಂಥ ಬೆಬಿಲೋನಿಯನ್ನಲ್ಲಿ ಅದ್ವಿತೀಯ ಅರಮನೆಯೊಂದನ್ನು ಕಟ್ಟಿಸ್ತಾರೆ ಜನತೆಗೆ ಹಲವಾರು ನಿಯಮಗಳನ್ನು ಕೂಡ ಹೇಳಿದ್ದ ಉತ್ತಮ ಆಡಳಿತವನ್ನು ಕೊಟ್ಟ ಅನ್ನೋ ಗುರಿ ಕೂಡ ಇದೆ ನಂತರ ಇಲ್ಲಿ ಬಂದವರೇ ಅಮೋರೈಟ್ರ ನಂತರ ಹಿಟೈಟ್ಸ್ಗಳು ಬರ್ತಾರೆ ಹಿಟೈಟ್ಸ್ ಕೂಡ ಈ ಫಲವತ್ತಾದ ಕಣಿವೆ ಪ್ರದೇಶವನ್ನು ವಶಪಡಿಸ್ಕೊಂಡು ಅದನ್ನು ತಮ್ಮ ಆಳ್ವಿಕೆಗೆ ತೆಗೆದುಕೊಂಡು ಅಲ್ಲಿಂದ ಸಂಪತ್ತನ್ನೆಲ್ಲ ದೋಚಿ ಇದನ್ನು ನಾಶನೇ ಪಡಿಸ್ಬಿಡ್ತಾರೆ ಹಾಗಾಗಿ ಅಶುರ ಎಂಬ ಮರುಭೂಮಿಯ ದೇವರ ಅನುಯಾಯಿಗಳು ಆಗಿದ್ದರಿಂದ ಅಸೀರಿಯನ್ನರು ಹಿಟೈಟ್ರನ್ನು ಪರಾಭವಗೊಳಿಸ್ತಾರೆ ಈಗ ನೋಡಿ ಅಸಿರಿಯನ್ನರು ಸೀರಿಯನ್ನರು ಅಖಾಡಿಯನ್ನರು ಅಮೂರ್ರೈಟ್ರ ನಂತರ ನಮಗಿಲ್ಲಿ ಹಿಟೈಟ್ ಬಂತು ಹಿಟೈಟ್ರನ್ನ ಅಸಿರಿಯನ್ನರು ಪರಭಾವಗೊಳಿಸಿ ತಾವು ಅಧಿಕಾರವನ್ನು ನಡೆಸ್ಕೊಂಡು ಬಂದರು ಹೀಗೆ ಇಡೀ ಪಶ್ಚಿಮ ಏಷ್ಯಾ ಈಜಿಪ್ಟ್ನ ಪ್ರದರ್ಶನವನ್ನು ಏಳು ಶತಮಾನಗಳವರೆಗೆ ಸಮಸ್ತ ಜನಾಂಗಗಳಿಂದ ತೆರಿಗೆಯನ್ನು ಸಂಗ್ರಹಿಸಿ ಆಡಳಿತ ಮಾಡ್ತಾಯಿದ್ರು ಈ ಸಿಮೆಟಿಕ್ ಜನಾಂಗ ಹಾಗಾಗಿ ಸಿಮೆಟಿಕ್ ಬುಡಕಟ್ಟಿನ ಚಾಲ್ಡಿಯನ್ನರು ಈಗ ಬ್ಯಾಬಿಲಿಯೋನನ್ನು ಮರು ಸ್ಥಾಪನೆ ಮಾಡಿ ಅದಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಅತ್ಯಂತ ಪ್ರಮುಖ ಕೊಡುಗೆಗಳನ್ನು ಕೊಡ್ತಾ ಅದನ್ನು ರಾಜಧಾನಿ ಮಾಡ್ಕೊಂಡು ಬದುಕಿದ್ರು ಹೀಗೊಂದಿಷ್ಟು ನಾವು ಕತೆಬದ್ಧವಾಗಿ ಇವ್ರನ್ನ ಓದ್ತಾ ಹೋಗ್ತೀವಿ ಆ ಓದ್ತಾ ಹೋದಾಗಲೇ ನಾನು ನಿಮ್ಗೆ ಆಗಲೇ ಹೇಳಿದಾಗ ನೆಬುಕಡ್ಡೇಝರ್ ಎಲ್ಲಿ ಸಿಗ್ತಾರೆ ನೆಬು ವೈಜ್ಞಾನಿಕ ವಿಧಾನಗಳ ಬಗ್ಗೆ ಓದಿದ್ದೀವಿ ಅದಾದ ನಂತರ ಪರ್ಷಿಯನ್ರ ಆಕ್ರಮಣಕ್ಕೆ ಒಳಗಾಗಿ ಅಲೆಕ್ಸಾಂಡ್ರಲ್ಲಿ ದಾಳಿ ಮಾಡಿದ ಅಲೆಕ್ಸಾಂಡ್ರ್ ದಾಳಿಯಿಂದ ಸಿಮೆಟಿಕ್ ಜನಾಂಗಗಳಿಂದ ಆವೃತವಾದ ಈ ಪ್ರವೇಶವನ್ನು ಈಗ ಗ್ರೀಕರು ವಶಪಡಿಸ್ಕೊಟ್ರು ಫೈನಲಿ ಗ್ರೀಕರು ವಶಪಡಿಸಿಕೊಂಡ ಪ್ರಾಂತ್ಯವಾಯಿತು ನಂತರ ಇಲ್ಲಿ ಅಗಸ್ಟ್ ಸೀಸರ್ನ ದಾಳಿಗೆ ಮತ್ತೆ ರೋಮ್ನ ಪ್ರಭಾವಕ್ಕೊಳಗಾಯಿತು ಆ ನಂತರ ನಿಮಗೆ ಗೊತ್ತಿದೆ ಈ ಕಡೆ ಟರ್ಕರ ಸುಲ್ತಾನರುಗಳು ದಾಳಿ ಮಾಡಿದ್ರು ಹಾಗಾಗಿ ಟರ್ಕರ ಅಧೀನಕ್ಕೆ ಹೋಯಿತು ಅಂತ ಗ್ರೀಕರು ಗ್ರೀಕರಾದಮೇಲೆ ರೋಮನ್ನರು ರೋಮನ್ಯರಾದ್ಮೇಲೆ ಟರ್ಕರು ಹೀಗೆ ಈ ನಾಗರಿಕತೆಗಳ ಅವನತಿಗೆ ಇದು ಕಾರಣ ಆಯಿತು ನೆಕ್ಸ್ಟ್ ನಾವು ಇದರಲ್ಲಿ ನೋಡೋವಂಥ ಮತ್ತೊಂದು ಸ್ಪೆಷಲ್ ನಾಗರಿಕತೆ ಅಂದರೆ ಚೀನಾ ದೇಶದ ಚೀನಾ ನಾಗರಿಕತೆಗೆ ಯಾವ ನದಿಯೊಂದನ್ನು ಅಲ್ಲಿನ ಜನರು ಚೀನಾದ ದುಗುಡ ಅಂತ ಕರೀತಾರೆ ಅಂದರೆ ತುಂಬ ಕಷ್ಟ ಆಗತ್ತೆ ಅಂತ ಕಣ್ಣೀರನ್ನು ತರಿಸುತ್ತೆ ಅಂತ ಯಾವ ನದಿ ಹವಾಂಗೋ ಸಿ ಕಿಯಾಂಗ್ ಮತ್ತು ಶಿನ್ ಅಂತ ನೀವು ನೋಡ್ತಾ ಹೋದರೆ ಇಲ್ಲಿ ನಮಗೆ ವೆರಿ ಇಂಟ್ರೆಸ್ಟಿಂಗ್ ಆಗಿ ಸಿಗ್ತಕ್ಕಂಥದ್ದು ಅಂತಂತಂದರೆ ಪ್ರಾಚೀನ ನಾಗರಿಕತೆಗಳು ಕೂಡ ತುಂಬ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನು ನೋಡ್ತಾ ಬಂತು ಈ ನೀವು ಶಿನ್ ನದಿ ಕಿಯಾಂಗ್ ಯಾಂಗ್ಟ್ಸೈ ಬಿಟ್ಬಿಟ್ರೆ ಹವಾಂಗೋ ಕಡೆಗೆ ನೀವು ಬರ್ತಾ ಇರ್ತೀರ ಆವಾಗ ನಿಮಗೆ ಈ ನಾಗರಿಕತೆ ವಿಚಾರಗಳು ಸಿಗ್ತಾ ಹೋದಾಗ ಹವಾಂಗೋ ಚೀನಾದ ನಾಗರಿಕತೆಗೆ ಕಾರಣವಾದಂಥ ಚೀನಾದ ದುಗುಡ ಅಂತ ಕರೀತಾರೆ ಎಷ್ಟು ಚೆನ್ನಾಗಿ ನಾಗರಿಕತೆ ಬೆಳೆದೋಗಿದೆಯೋ ಆಗಾಗ್ಗೆ ಈ ನದಿ ತನ್ನ ಹರಿಯುವ ಪಥವನ್ನು ಬದಲಾಯಿಸಿ ಈ ನಾಗರಿಕತೆಗಳ ಅವನತಿಗೂ ಕೂಡ ಕಾರಣವಾಗಿತ್ತು ಅವ್ರು ನಿರ್ಮಾಣ ಮಾಡಿಕೊಂಡಂಥ ಎಲ್ಲ ಕಾಲುವೆಗಳು ವ್ಯವಸಾಯದ ಭೂಮಿಗಳು ಎಲ್ಲವನ್ನು ನಿಷ್ಕ್ರಿಯ ಮಾಡಿಸ್ತಾ ಇತ್ತು ಜನರಿಗೆ ಅತಿ ಹೆಚ್ಚು ದುಃಖ ಕೊಟ್ಟಂಥ ನದಿಯೇ ಹವಾಂಗೋ ಅತ್ಯಂತ ಉತ್ತಮ ನಾಗರಿಕತೆ ಕಟ್ಟೋದಕ್ಕೆ ಹೆಲ್ಪ್ ಆಗಿದ್ದು ಕೂಡ ಯಾವುದು ಹವಾಂಗೋ ಹಂಗಾಗಿ ಹವಾಂಗೋ ನದಿಯನ್ನು ಚೀನಾದ ದುಗುಡ ಅಂತ ಕೂಡ ನಮ್ಮಲ್ಲಿ ಕರೀತಾರೆ ಅನೇಕ ರೀತಿಯಲ್ಲಿ ತುಂಬಾ ಎಫೆಕ್ಟ್ ಮಾಡಿಬಿಟ್ಟು ನಾಗರಿಕತೆಯ ಅವನತಿಗೆ ತುಂಬಾ ಕಾರಣವಾಗಿತ್ತು ಈ ಹವಾಂಗೋ ನದಿ ಅಂತ ಕೂಡ ಹೇಳ್ತೀವಿ ನಂತರ ಪ್ರಾಕ್ತನ ಶಾಸ್ತ್ರದ ಆಧಾರಗಳನ್ನು ನೋಡ್ತಾ ಹೋಗ್ತಾರೆ ಚೀನಾದಲ್ಲಿ ಬಂದಿರತಕ್ಕಂಥ ನಾಗರಿಕತೆಯ ಪ್ರಥಮ ರಾಜಮನೆತನವನ್ನು ಶಾಂಗ್ ಅಂತ ಕೂಡ ಕರೀತಾರೆ ನಮಗೆ ಸಾಲಿವಾನ ಶಕಪೂರ್ವ ಹದಿನೆಂಟನೇ ಶತಮಾನ ಮತ್ತು ಹನ್ನೆರಡನೇ ಶತಮಾನಗಳ ನಡುವೆ ಈ ಆಳ್ವಿಕೆ ನಡೆಸಿದವರು ವಿವರಗಳು ನಮಗೆ ಸಿಗ್ತದೆ ಹಾಗೆ ನಾವು ಹದಿನಾಲ್ಕನೇ ಶತಮಾನದ ಹೊತ್ತಿಗೆ ಶಾಂಗ್ ಜನತೆಯ ಅತ್ಯುತ್ತಮ ಸಂಸ್ಕೃತಿಯೊಂದನ್ನು ಕಟ್ಕೊಂಡಿದ್ರು ಶಾಂಗ್ ರಾಜಮನೆತನದವನ್ನು ಅಲ್ಲಿನ ನೆರೆಯ ಚೌ ಮನೆತನ ಪರಭಾವಗೊಳಿಸಿ ಅಧಿಕಾರ ಮಾಡ ಅಲ್ಲಿಗೆ ಶಾಂಗ್ ನಂತರ ಚೌ ಬಂತು ಅಧಿಕಾರಕ್ಕೆ ಈ ಚೌ ರಾಜಮನೆತನವನ್ನು ಶಾಂಗ್ ಸಂಸ್ಕೃತಿಯ ಅತ್ಯುತ್ತಮ ಅಂಶಗಳನ್ನು ಮುಂದುವರಿಸ್ಕೊಂಡು ಇವರು ಸುಮಾರು ಇನ್ನೂರೈವತ್ತರವರೆಗೆ ಆಳ್ವಿಕೆ ಮಾಡ್ತಾರೆ ನೆನಪಿರಲಿ ಶಾಂಗ್ ಈಗ ಚೌ ಹೀಗೆ ಅಧಿಕಾರಗಳು ಮುಂದುವರೆದು ರಾಜರು ಒಬ್ಬರಿಂದ ಒಬ್ಬರು ಮುಂದೆ ಹಿಂದಿನ ಸಂಸ್ಕೃತಿಗಳನ್ನು ಡೆವಲಪ್ ಮಾಡ್ತಾ ರಾಜನು ಭೂಮಿಯ ಹಂಚಿಕೆ ಮಾಡೋದ್ರ ಮುಖಾಂತರ ಅದಕ್ಕೆ ಪ್ರತಿಯಾಗಿ ಇವರು ರಾಜನಿಗೆ ಯುದ್ಧಗಳಲ್ಲಿ ಸಹಕಾರ ಮಾಡೋದಕ್ಕೆ ಮಾಡಿಕೊಂಡು ಆಹಾರ ಉತ್ಪನ್ನಗಳನ್ನು ಕೊಡೋದ್ರ ಮುಖಾಂತರ ಸಾಮಾಜಿಕ ವರ್ಗೀಕರಣ ಮಾಡಿ ಮುಂದಿನ ಎಲ್ಲ ಹಂತದಲ್ಲಿ ವ್ಯಾಪಾರಿಗಳು ಕುಶಲಕರ್ಮಿಗಳು ಬಹುತೇಕ ಮಂದಿ ಕೃಷಿಕರನ್ನು ನಾವು ಕಾಣ್ತಾ ಹೋಗ್ಬೋದು ಸಮಾಜದಲ್ಲಿ ಬರುವಂಥ ಶ್ರೇಣೀಕರಣದಲ್ಲಿ ಅಂದರೆ ಮೇಲಿಂದ ಕೆಳಗೆ ನಾವು ನೋಡ್ತಾ ಹೋದರೆ ಕಟ್ಟಕಡೆಯ ವರ್ಗವಾಗಿ ಗುಲಾಮ್ರಿರ್ತಾಯಿದ್ರು ರಾಜರು ಯುದ್ಧ ಕೈದಿಗಳನ್ನಾಗಿ ಇವ್ರನ್ನ ಎಳ್ಕೊಂಡು ಬರ್ತಾಯಿದ್ರು ಅವ್ರನ್ನ ಗುಲಾಮ್ರಾಗಿ ಮಾಡಿ ಇಟ್ಕೊಳ್ತಾ ಇದ್ರು ಚೀನಾದ ಮಹಾಗೋಡೆ ಈ ಚೀನಾದ ಮಹಾಗೋಡೆಯ ನಿರ್ಮಾಣಕ್ಕೆ ಹಲವು ಸಣ್ಣ ಸಂಸ್ಥಾನಗಳು ಒಳಗೊಂಡವು ಅವತ್ತಿನ ಕಾಲಕ್ಕೆ ಅದನ್ನು ಕಟ್ಟಿದ್ದು ಹೂಣರ ದಾಳಿಗಳನ್ನು ತಡೆಗಟ್ಟೋದಕ್ಕಾಗಿ ಹಾಗಾಗಿ ಸಣ್ಣ ಸಂಸ್ಥಾನಗಳನ್ನು ಒಟ್ಟುಗೂಳಿಸಿ ಏಳು ದೊಡ್ಡ ರಾಜ್ಯಗಳನ್ನು ನಿರ್ಮಾಣ ಮಾಡ್ತಾರೆ ಹೀಗೆ ಸೃಷ್ಟಿಯಾದ ಪ್ರತಿಯೊಂದು ರಾಜ್ಯವು ತನ್ನ ರಕ್ಷಣೆಗೆ ಗಡಿಯುದ್ದಕ್ಕೂ ಕೂಡ ಸ್ವತಂತ್ರವಾದ ಗೋಡೆಗಳನ್ನು ಕಟ್ತಾ ಚೀನಾದ ರಾಜ್ಯಗಳು ತಮ್ಮ ಗಡಿ ಗೋಡೆಗಳನ್ನು ಒಂದುಗೂಡಿಸುವಂತೆ ಕ್ವಿನ್ ರಾಜಮನೆತನದ ಶ್ರೇಷ್ಠ ದೊರೆ ಶಿವ್ಯಾಂಗ್ಟಿ ಆ ಒಂದು ಆದೇಶ ಕೊಟ್ಟಿದ್ದ ಈ ಕ್ವಿನ್ ಶಿವ್ಯಾಂಗ್ಟಿಯ ಆದೇಶದ ಮುಖಾಂತರ ಇದು ಆಡಳಿತ ತುಂಬ ಚೆನ್ನಾಗಿ ನಡ್ಕೊಂಡು ಬಂತು ಉತ್ತರ ಭಾಗದಿಂದ ಪ್ರತಿ ಬಾರಿ ಆಕ್ರಮಣ ಮಾಡ್ತಿದ್ದಂಥ ಹೂಣರ ದಾಳಿಕೋರರನ್ನು ಹದಗೆಟ್ಟಬೇಕು ತಡೆಗಟ್ಟಬೇಕು ಗೋಡೆಗಳನ್ನು ನಿರ್ಮಾಣ ಮಾಡಿದ್ರು ಹಾಗಾಗಿ ಈ ಗೋಡೆ ಸಾಲಿವಾನ ಶಕ ಹದಿನಾರನೇ ಶತಮಾನದವರೆಗೂ ಕಟ್ಲಾಯಿತು ಅಂತ ಹೇಳ್ತಾರೆ ಮಹಾಗೋಡೆ ಶಿಥಿಲಗೊಂಡ ಭಾಗಗಳನ್ನು ಮತ್ತೊಮ್ಮೆ ದುರಸ್ತಿ ಕೂಡ ಮಾಡಿದ್ದಾರೆ ಗೋಡೆ ಪೂರ್ಣಗೊಂಡಾಗ ಐದು ಸಾವಿರ ಕಿಲೋಮೀಟರ್ ಉದ್ದದವರೆಗೂ ಕೂಡ ಇದು ಮಾಡಿದರು ಜಗತ್ತಿನ ವಿಸ್ಮಯಗಳಲ್ಲಿ ಇದೂ ಕೂಡ ಒಂದಾಯಿತು ಪರ್ವತಗಳ ಎತ್ತರದ ತುದಿಗಳಲ್ಲಿ ಈ ಗೋಡೆಗಳನ್ನು ಕಟ್ತಾಯಿದ್ರು ಇನ್ನೂ ನಮಗೆ ಈ ಶಾಂಗ್ ದೊರೆಗಳು ಸಾಕಷ್ಟು ಸಮಯವನ್ನು ಯುದ್ಧಗಳಲ್ಲೂ ಮತ್ತು ಆಕ್ರಮಣಗಳಲ್ಲಿ ಕಳೆದಿದ್ದು ಕಾಣುತ್ತೆ ಸೇನೆ ಪ್ರಾಮುಖ್ಯತೆ ಕೂಡ ಇತ್ತು ಸೈನಿಕನಿಗೆ ಉತ್ತಮ ಸ್ಥಾನ ಕೊಡ್ತಾ ಇದ್ರು ಸೈನಿಕರು ಅಷ್ಟೇ ಫುಲ್ ರಕ್ಷಣಾತ್ಮಕವಾಗಿರ್ತಾ ಇದ್ರು ಕಂಚಿನ ತಲೆ ರಕ್ಷಾ ಕವಚವನ್ನ ಬಳಸ್ತಾ ಇದ್ರು ಇನ್ನು ಲೋಹದ ದೇಹ ಕವಚ ಗಾರ್ಡ್ಗಳನ್ನು ಹಾಕ್ತಾ ಇದ್ರು ಅವರು ಬಳಸಿದಂತ ಕಂಚಿನ ಚೂರಿಗಳು ಕೊಡಲಿಗಳು ಬಿಲ್ಲುಗಳು ಮತ್ತು ಲೋಹದ ತುದಿಯನ್ನು ಹೊಂದಿರತಕ್ಕಂಥ ಬಾಣಗಳು ಇವು ಶಾಂಗ್ ಜನತೆಯ ಹೋರಾಟ ಮತ್ತು ಅವರ ಕೃಷಿ ಅವಲಂಬನೆ ವಿಚಾರಗಳನ್ನು ಕೂಡ ನಮ್ಗೆ ಹೇಳ್ತಾವೆ ಹೆಂಗೆ ಹೇಳ್ತವೆ ಸುವ್ಯವಸ್ಥಿತವಾದಂಥ ನೀರಾವರಿ ಇತ್ತು ಯಥೇಚ್ಛವಾಗಿ ಭತ್ತವನ್ನು ಬೆಳೀತಾ ಇದ್ರು ಈಗಲೂ ಅವರೇ ಭತ್ತವನ್ನು ಹೈಯೆಸ್ಟ್ ಬೆಳೆಯೋ ಚೀನಾ ಹಾಗಾಗಿ ಚೀನೀಯರು ತೆಳುವಾದ ನೂಲಿನ ಉಡುಪನ್ನು ಧರಿಸ್ತಾ ಇದ್ರು ರೇಷ್ಮೆಯ ಬಳಕೆ ಶುರುವಾಗಿದ್ದೇ ಅಲ್ಲಿ ರೇಷ್ಮೆ ಉತ್ಪಾದನೆ ರೇಷ್ಮೆ ಉಳುಗಳ ಬೇಸಾಯದಲ್ಲಿ ಕೂಡ ತೊಡಗಿದ್ದು ಕಾಣುತ್ತೆ ರೇಷ್ಮೆ ಉತ್ಪಾದನೆಯಲ್ಲಿ ಪ್ರಮುಖ ಉದ್ಯಮ ಇವತ್ತು ಕೂಡ ಅವರೇ ಇದರಿಂದ ಅತ್ಯುತ್ತಮವಾಗಿರ್ತಕ್ಕಂಥ ವಿಶೇಷ ಮಡಿಕೆಗಳನ್ನು ಮಾಡ್ತಾ ಬಂದರು ಅದು ಪಿಂಗಾಣಿ ಒಂದು ಕಲೆ ಶುರುವಾಯಿತು ಪಿಂಗಾಣಿಯ ವಿವಿಧ ವಸ್ತುಗಳನ್ನು ತಯಾರಿಸೋದನ್ನು ಕೂಡ ಅವರು ಕಲಿತರು ಇಷ್ಟಕ್ಕೆ ಮುಗೀತಾ ಇಲ್ಲ ಅವರು ಕೂಡ ಪೂರ್ವಿಕರನ್ನ ಪೂಜುವ ಅಭ್ಯಾಸ ಅವ್ರಿಗೂ ಇತ್ತು ಅವರಲ್ಲೂ ಜನಪ್ರಿಯ ಆಯಿತು ಸತ್ತ ಮನುಷ್ಯ ಆತ್ಮವಾಗಿ ಪರಿವರ್ತನೆ ಆಗ್ತಾನೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಿತ್ತು ಈ ಆತ್ಮಕ್ಕೆ ವಿಶೇಷ ಶಕ್ತಿಗಳಿವೆ ಅಂತ ಹೇಳಿದ್ರು ಹಾಗಾಗಿ ಸತ್ತ ಮನುಷ್ಯನ ದೇಹವನ್ನು ಶವ ಸಂಸ್ಕಾರ ಮಾಡಿ ಅದರೊಂದಿಗೆ ಮರದ ವಸ್ತುಗಳು ಮಡಿಕೆಗಳು ಕಂಚಿನ ಪಾತ್ರೆಗಳು ಇತ್ಯಾದಿಗಳನ್ನು ಅವನು ಸಮಾಧಿಯಲ್ಲಿ ಇಡ್ತಾ ಇದ್ದದ್ದು ನಮಗೆ ಕಂಡು ಬರುತ್ತೆ ರಾಜರುಗಳ ಶವಗಾರವನ್ನು ಬಹಳ ದೊಡ್ಡದಾಗಿ ಕಟ್ತಾ ಇದ್ರು ಹಾಗಾಗಿ ಚೀನಿಯರ ಲಿಖಿತ ಪರಂಪರೆಯನ್ನು ನಾವು ನೋಡ್ತಾ ಹೋದಾಗ ಅವರ ಚಿತ್ರಲಿಪಿ ಭಾಳ ವಿಶೇಷವಾಗಿ ಕಂಡು ಬರ್ತಾವೆ ನಾವೆಲ್ಲರೂ ಹೀಗೆ ಅಡ್ಡವಾಗಿ ಬರೆದ್ರೆ ಚೀನಿಯರ ಬರವಣಿಗೆ ಯಾವಾಗಲೂ ಕಂಬ ಸಾಲಿನಲ್ಲಿರುತ್ತೆ ನಮ್ಮ ಸೆಂಟೆನ್ಸ್ಗಳು ಅಡ್ಡ ಸಾಲಲ್ಲಿದ್ದರೆ ಈಗಲೂ ಕೂಡ ಚೀನಿಯರ ಬರವಣಿಗೆ ಹೀಗೆ ಭಾಳ ಕಷ್ಟಕರವಾದ ಜಗತ್ತಿನ ಭಾಷೆ ಯಾವುದು ಅಂದರೆ ಚೀನಿ ಲ್ಯಾಂಗ್ವೇಜ್ ಅವರು ಒಂದು ಚೌಕದಲ್ಲಿ ಒಂದು ಸೆಂಟೆನ್ಸ್ ಪೂರ್ತಿ ಬರೆದಿರ್ತಾರೆ ಒಂದು ಸಣ್ಣ ಚೌಕದಲ್ಲಿ ಒಂದು ಚಿತ್ರ ಹಾಗಾಗಿ ಈ ಒಂದು ಗ್ರಾಫಿಕ್ ಭಾಷೆ ಅವ್ರದ್ದು ತುಂಬಾ ಸ್ಟ್ಯಾಂಡರ್ಡ್ ಮುಂದೆ ಬರಹಗಾರರು ರೇಷ್ಮೆ ಹಾಗೂ ಬಿದಿರಿನ ಚಕ್ಕೆಗಳ ಮೇಲೆ ತಮ್ಮ ಲಿಪಿಯನ್ನು ಮೂಡಿಸ್ತಾ ಇದ್ರು ಪಿಂಗಾಣಿ ಮತ್ತು ಚೀನಾದ ಮಹಾಗೋಡೆ ಇವ್ರದ್ದು ವಿಶೇಷವಾದಂಥ ಕೊಡುಗೆ ಹಾಗಾದರೆ ಪಿಂಗಾಣಿ ಚೀನಾದಲ್ಲಿ ಹೆಂಗೆ ಉಗುಮ ಆಯಿತು ಅನ್ನೋದಕ್ಕೂ ಕೂಡ ಒಂದು ನಂಬಿಕೆ ಇದೆ ಅಲ್ಲಿ ಅರೆ ಪಿಂಗಾಣಿಯ ಸಲಕರಣೆ ವಸ್ತುಗಳನ್ನು ಸುಮಾರು ಸಾವಿರದ ಆರುನೂರು ವರ್ಷಗಳಿಂದಲೂ ಬಳಸ್ತಾಯಿದ್ರು ಪೂರ್ವ ಚೀನಾದ ಹ್ಯಾನ್ ಮನೆತನದ ಆಳ್ವಿಕೆಯ ಸಂದರ್ಭದ ಹೊತ್ತಿಗೆ ಈ ಹೊಳಪಿನ ಪಿಂಗಾಣಿ ಅಭಿವೃದ್ಧಿಯಾಗಿತ್ತು ಅನ್ನೋದು ಅವ್ರ ನಂಬಿಕೆ ಹ್ಯಾನ್ ಮನೆತನದ ವಿಶೇಷ ಕೊಡುಗೆನೇ ಈ ಪಿಂಗಾಣಿಗಳು ಈ ಸಮಯದಲ್ಲಿ ಅವರು ಉತ್ಕೃಷ್ಟವಾಗಿರ್ತಕ್ಕಂಥ ಕಲೆಯಾಗಿ ಅಭಿವೃದ್ಧಿ ಹೊಂದ್ತಾರೆ ಪ್ರಾಚೀನ ಚೀನೀಯರು ಸತ್ತವರ ಜೊತೆಯಲ್ಲಿ ಪಿಂಗಾಣಿ ಮಡಿಕೆಗಳನ್ನಿಟ್ಟು ಅದ್ರ ಜೊತೆಗೆ ಪ್ರಾಣಿಗಳು ಹಾಗೂ ಅವರು ಬದುಕಿದ್ದ ವೇಳೆಯಲ್ಲಿ ಬದುಕಿದ್ದಂಥ ವಸ್ತುಗಳು ಇವನ್ನೆಲ್ಲ ಪಿಂಗಾಣಿ ಮಾಡಲಲ್ಲಿ ರೆಡಿ ಮಾಡಿಬಿಟ್ಟು ಅಲ್ಲಿ ಇಟ್ಟು ಹೋಗೀತಾ ಇದ್ರು ಹೀಗೆ ಸತ್ತ ಆತ್ಮಗಳು ನಂತರ ಪುನಃ ಇವು ಪುನರ್ಭವಿಸ್ತವೆ ಅನ್ನೋ ನಂಬಿಕೆ ಕೂಡ ಇತ್ತು ಎಲ್ಲ ನಾನು ನಿಮಗೆ ಅದಕ್ಕೆ ಹೇಳಿದ್ದು ಸಿಂಧು ನಾಗರಿಕತೆ ಮತ್ತು ವೇದಕಾಲದ ನಾಗರಿಕತೆಗೂ ಈ ಕಡೆ ಚೀನಾ ನಾಗರಿಕತೆಗೂ ಆ ಕಡೆ ಮೆಸಬಟೋಮಿಯಾ ಮತ್ತು ಈಜಿಪ್ಟ್ ನಾಗರಿಕತೆಯು ಸಮಾನಾಂತರದಲ್ಲಿ ಬದುಕಿದ್ದಂಥ ನಾಲ್ಕು ನಾಗರಿಕತೆಗಳಲ್ಲೂ ಕೂಡ ಅದ್ಭುತವಾದ ವಿಚಾರಧಾರೆಗಳು ಸಮಾನವಾಗಿ ಹಂಚಿಕೆ ಆಗಿತ್ತು ಇದೊಂದು ವಿಶೇಷವಾಗಿರ್ತಕ್ಕಂಥ ವೀಡಿಯೋ ಮುಂದಿನ ವಿಡಿಯೋದಲ್ಲಿ ನಿಮಗೆ ಗ್ರೀಕ್ ನಾಗರಿಕತೆ ಮತ್ತು ರೋಮನ್ನರ ನಾಗರಿಕತೆ ಅಮೇರಿಕಾದ ನಾಗರಿಕತೆಗಳ ಬಳಗೆ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೋತ್ತರಗಳ ನಿಮ್ಮೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಬ ಬಾಯ್